ನಮಸ್ಕಾರ ಎಲ್ಲರಿಗೂ. ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು 22ನೇ ಅಕ್ಟೋಬರ್ 2020 ಪ್ರಚಲಿತ ಘಟನೆಗಳ ಕುರಿತಾಗಿ ಚರ್ಚೆ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ತಮ್ಮಲ್ಲಿ ಯಾರಾದರೂ PSIಗೆ ತಯಾರಾಗ್ತಾ ಇದ್ರೆ, ಸೊ ನಮ್ಮಲ್ಲಿ ಟಾರ್ಗೆಟ್ PSI ಅಂತೇಳಿ 20ನೇ ಅಕ್ಟೋಬರ್ನಿಂದ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. KS ಗೆ ಓದ್ತಾ ಇರೋಂಥವ್ರು ಮಿಷನ್ KS ಬ್ಯಾಚ್ ನ ಅಟೆಂಡ್ ಮಾಡಬಹುದು. ಇದರಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ತರಗತಿಗಳನ್ನ ನಡೆಸಲಾಗ್ತಾ ಇದೆ. ಮತ್ತು ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಪರೀಕ್ಷೆಗಳಿಗೆ ತಮಗೆ ಅಭ್ಯಾಸ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಡೈಲಿ ಟೈಟ್ಸ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಸಂಜೆ 8 ಗಂಟೆಗೆ ಇದನ್ನ ತಾವು ಅಟೆಂಡ್ ಮಾಡಬಹುದು. ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ನನ್ನ ರೆಫರಲ್ ಕೋಡ್ ಧ್ರುವ 10 DHREVA10 ನ ಯೂಸ್ ಮಾಡಬಹುದು. ಓಕೆ, ಸೊ ಈ ಸರಣಿಯಲ್ಲಿ ಬರುತ್ತಿರುವಂತಹ ಕರೆಂಟ್ ಅಫೇರ್ಸ್ ನ ನೋಟ್ಸ್ ತಮಗೆ ಬೇಕಿತ್ತು ಅಂತಂದ್ರೆ ನಮ್ಮ ಚಾನಲ್ ಅನ್ನು ತಾವು ಜಾಯಿನ್ ಆಗ್ಬೋದು. ನಮ್ಮ ಚಾನಲ್ ಹೆಸರು ಏನಪ್ಪಾ ಅಂತಂದ್ರೆ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ತಾವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಟೈಪ್ ಮಾಡಿದ್ರೆ ಈ ಚಾನಲ್ ಬರುತ್ತೆ. ಈ ಚಾನಲ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ನಾವು ಇಲ್ಲಿ ಮಾಡ್ತಿರುವಂತಹ ಕರೆಂಟ್ ಅಫೇರ್ಸ್ ನ ಕಂಪ್ಲೀಟ್ ಸ್ಲೈಡ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡ್ತಿದ್ವಿ. ಜೊತೆಗೆ ಪೇಪರ್ ಕಟ್ಟಿಂಗ್ಸ್ ಇರಬಹುದು, ಅದರ ಮೇಲೆ ಇದ್ದಂತಹ ಕ್ವಶನ್ಸ್ ಗಳಿರಬಹುದು, ತಮಗೆ ಗೈಡೆನ್ಸ್ ಅನ್ನ ಇರಬಹುದು, ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಓಕೆ, ಸೊ ತಾವು ಇದನ್ನ ಆಕ್ಸೆಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ. ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಚಾನಲ್ ನ ಲಿಂಕ್ ಅನ್ನ ಕೂಡ ಹಾಕಿದ್ದೇನೆ. ಓಕೆ, ಅದನ್ನ ಉಪಯೋಗಿಸಿಕೊಳ್ಳುವ ಮೂಲಕ ಕೂಡ ತಾವು ಇದಕ್ಕೆ ಜಾಯಿನ್ ಆಗಬಹುದಾಗಿರುತ್ತೆ. ಓಕೆ, ನೆಕ್ಸ್ಟ್, ಸೊ ಇವತ್ತಿನ ಟಾಪಿಕ್ ಗಳ ಕುರಿತಾಗಿ ಗಮನ ಹರಿಸೋಣ. ಸೊ ಇವತ್ತಿನ ಮೊದಲನೇ ಟಾಪಿಕ್ ಏನಪ್ಪಾ ಅಂತಂದ್ರೆ ಮೌಶಿಕ್ ಹೆಸರಿನ ಮೈಕ್ರೋ ಪ್ರೊಸೆಸರ್ ನ IIT ಮದ್ರಾಸ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇದರ ಹಿನ್ನೆಲೆ ಏನು ಅಂತ ನಾವು ನೋಡ್ಕೊಂಡಾಗ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ ಚಾಲೆಂಜ್ ಅಂತ ಹೇಳಿ ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡೋರು ಯಾರು, IIT ಮದ್ರಾಸ್ ಮತ್ತು CDAC ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅವರು. ಸೊ ಇವರು ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ 2017-18 ನಂತರ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿಗೆ ಬಹಳ ಒತ್ತು ಬೀಳ್ತಾ ಹೋಯಿತು. ಅದರ ನಂತರ ಏನಾಯ್ತು, ಆತ್ಮ ನಿರ್ಭರ ಭಾರತ ಎನ್ನುವಂತಹ ಅಭಿಯಾನವನ್ನೇ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಏನಾಗಿದೆ ಇವತ್ತು ಅಂತಂದ್ರೆ, ನಾವು ವಿದೇಶದಿಂದ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಸೊ ಇದರ ಬಿಲ್ ಏನಿದೆಲ್ಲ, ಇಟ್ ಇಸ್ ಅಪ್ವರ್ಡ್ಸ್ ಆಫ್ ಆಲ್ಮೋಸ್ಟ್ $10 billion ಅಂತ ನಾವು ಹೇಳ್ಬೋದು. ಅಂದ್ರೆ ನಮ್ಮಲ್ಲಿ ಉಪಯೋಗವಾಗುವಂತಹ 50% ಗಿಂತಲೂ ಹೆಚ್ಚು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ನಮ್ಮಲ್ಲಿ ಆಮದಾಗಿ ಬಂದಂತದ್ದು. ಸೊ ಇವತ್ತು ನಮ್ಮಲ್ಲಿ ಇಷ್ಟೊಂದೆಲ್ಲ ಹ್ಯೂಮನ್ ರಿಸೋರ್ಸ್ ಇದ್ರೂ ಕೂಡ ಯಾಕೆ ನಾವು ಅದನ್ನ ಇಲ್ಲೇ ತಯಾರು ಮಾಡಲು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಗಮನ ಇಟ್ಟುಕೊಂಡು ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತು ಅಂದ್ರೆ ಆತ್ಮ ನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ ಚಾಲೆಂಜ್ ಎನ್ನುವಂತಹ ಒಂದು ಚಾಲೆಂಜ್ ಅನ್ನ ಸರ್ಕಾರ ಸ್ಟಾರ್ಟ್ ಮಾಡುತ್ತೆ. ಇದರ ಮೂಲಕ ಏನು ಅಂತಂದ್ರೆ IIT ಮದ್ರಾಸ್ ಅವರು ಎರಡು ರೀತಿಯಾದಂತಹ ಮೈಕ್ರೋ ಪ್ರೊಸೆಸರ್ ಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಒಂದು ಅದರ ಹೆಸರು ಏನು ಅಂತಂತಂದ್ರೆ ಶಕ್ತಿ, ಇನ್ನೊಂದರ ಹೆಸರು ವೇಗ ಅಂತ ಹೇಳಿ. ಓಕೆ, ಸೊ ಈ ಎರಡು ಮೈಕ್ರೋ ಪ್ರೊಸೆಸರ್ ನ ಡೆವಲಪ್ ಮಾಡ್ತಾರೆ. ಸೊ ಇತ್ತೀಚೆಗೆ ಏನಾಗಿದೆ, ಮೌಶಿಕ್ ಎನ್ನುವಂತಹ ಒಂದು ಮೈಕ್ರೋ ಪ್ರೊಸೆಸರ್ ನ ಡೆವಲಪ್ ಮಾಡ್ತಾರೆ. ಸೊ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಗೊತ್ತಲ್ಲ, ಇಟ್ ಇಸ್ ಆಕ್ಚುಲಿ ಚಿಪ್ ಆನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಮೈಕ್ರೋ ಪ್ರೊಸೆಸರ್ ಅಂತಂದ್ರೇನು, ಒಂದು ಕಂಪ್ಯೂಟರ್ ಮಾಡುವಂತಹ ಎಲ್ಲಾ ಕೆಲಸಗಳನ್ನ ಒಂದು ಪ್ರೊಸೆಸರ್ ಅಥವಾ ಒಂದು ಚಿಪ್ ಮಾಡುತ್ತೆ ಇದರಲ್ಲಿ. ಓಕೆನಾ, ಸೊ ಇದನ್ನ ನಾವೇನ್ ಮಾಡ್ತೀವಿ, ಎಲ್ಲಾ ರೀತಿಯಾದಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಲ್ಲಿ ಉಪಯೋಗನ ಮಾಡ್ತೇವೆ. ಓಕೆ, ಇವತ್ತು ನೀವು ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಇರಬಹುದು, ಅದರಲ್ಲೊಂದು ಮೈಕ್ರೋ ಪ್ರೊಸೆಸರ್ ಚಿಪ್ ಇದ್ದೇ ಇರುತ್ತೆ. ಓಕೆನಾ, ಇಲ್ಲಿ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನಾಯ್ತು ಅಂದ್ರೆ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ ಚಾಲೆಂಜ್ ಮೂಲಕ ಏನ್ ಮಾಡಿದ್ರು ಇವರು, ಮೈಕ್ರೋ ಪ್ರೊಸೆಸರ್ ನ ನಾವು ಅಭಿವೃದ್ಧಿ ಮಾಡ್ತೇವೆ, ಆದರೆ ಮೈಕ್ರೋ ಪ್ರೊಸೆಸರ್ ಉಪಯೋಗಿಸಿಕೊಂಡು ಅಪ್ಲಿಕೇಶನ್ಸ್ ಅನ್ನ ತಾವು ಅಭಿವೃದ್ಧಿ ಮಾಡಬಹುದಾ ಎನ್ನುವಂತಹ ಒಂದು ಚಾಲೆಂಜ್ ನ ಭಾರತದ ಸ್ಟಾರ್ಟ್ಅಪ್ ಗಳಿಗೆ ಇವರು ನೀಡಿದ್ರು. ಓಕೆ, ಸೊ ಇದರಿಂದ ಉತ್ತೇಜನಗೊಂಡು ಏನ್ ಮಾಡ್ತಂದ್ರೆ ಸಾಕಷ್ಟು ಅಪ್ಲಿಕೇಶನ್ಸ್ ಗಳು ಇದ್ರ ಮೇಲೆ ಬಿಲ್ಡ್ ಆಗ್ತಾ ಹೋಯ್ತು. ಸೊ ಇದರಲ್ಲಿ ಏನಾಯ್ತು, ಒಂದು ಇಂಪಾರ್ಟೆಂಟ್ ಟೆಕ್ನಾಲಜಿ ಇದೆ. ಟೆಕ್ನಾಲಜಿ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನು, ಮತ್ತು ಈ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಇದನ್ನ ಅಂತ ನಾವು ಗಮನಿಸಬೇಕಾಗತ್ತೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನುವಂಥದ್ದು ಒಂದು ಆಟೋಮೇಷನ್ ರಿಲೇಟೆಡ್ ಟೆಕ್ನಾಲಜಿ ಆಗಿರುತ್ತೆ. ಸೊ ಇವರೇನ್ ಹೇಳ್ತಾರೆ ಅಂತಂತಂದ್ರೆ, ನಮ್ಮ ಮೈಕ್ರೋ ಪ್ರೊಸೆಸರ್ ಗಳನ್ನ ಯೂಸ್ ಮಾಡಿಕೊಂಡು ತಾವು ಏನ್ ಮಾಡಿ IoT ಬೇಸ್ಡ್ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಿ ಅಂತ ಹೇಳ್ತಾರೆ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಯಾವ ರೀತಿಯಲ್ಲಿ ಬಂತು ಅನ್ನೋದನ್ನ ಫಸ್ಟ್ ನಾವು ಗಮನಿಸ್ಕೊಳ್ಳೋಣ. ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ತಾವು ಕೇಳಿದ್ರೆ ಅದರ ಅಪ್ಲಿಕೇಶನ್ಸ್ ಗಳ ತಾವು ಕೇಳ್ಕೊಳ್ಳಿದ್ರಿ ಅಲ್ವಾ. ಅಪ್ಲಿಕೇಶನ್ಸ್ ಎಲ್ಲಿರಬಹುದು, ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ನಾವು ಮಾಡಬಹುದು, ಅಥವಾ ಆಟೋನಮಸ್ ವೆಹಿಕಲ್ಸ್ ಅಲ್ಲಿ ತಾವು ಮಾಡಬಹುದು, ಎಕ್ಸೆಟ್ರಾ. ಇದು ಬೆಳೆದು ಬಂದ ದಾರಿಯನ್ನು ಕೂಡ ನಾವು ಸ್ವಲ್ಪ ನೋಡೋಣ. ಮೊದಲಿಗೆ ಏನಾಯ್ತು, ನಾವು ಟೆಕ್ನಾಲಜಿ ಅಂತ ಹೇಳಿ ನಾವು ತಂದಾಗ ಮೊದಲಿಗೆ ಬಂದಂತದ್ದು ಏನಪ್ಪಾ ಅಂತಂತಂದ್ರೆ ಕಂಪ್ಯೂಟರೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಕಂಪ್ಯೂಟರೈಸೇಷನ್ ಅಂದ್ರೆ ಏನಾಯ್ತು,
ಯಾವುದೇ ಒಂದು ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದನ್ನ ಒಂದು ಕಂಪ್ಯೂಟರ್ ಮಾಡುವಂತಹ ಮಟ್ಟಕ್ಕೆ ಅದು ಬಂತು. ಇದನ್ನ ನಾವೇನಂತ ಕರಿತೀವಿ, ಫಸ್ಟ್ ಫೇಸ್ ಆಫ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂದ್ರೆ ಕಂಪ್ಯೂಟರೈಸೇಷನ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರೈಸೇಷನ್ ಯುಗ ಆದ ನಂತರ ನೆಕ್ಸ್ಟ್ ಬಂದಿದ್ದೇನಪ್ಪ ಅಂದ್ರೆ ಆಟೋಮೇಷನ್ ಯುಗ. ಆಟೋಮೇಷನ್ ಯುಗ ಅಂತಂದ್ರೆ ಏನು, ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು ಪ್ರೊಸೆಸ್ ಅನ್ನ ನಾವು ಕಂಪ್ಯೂಟರೈಸ್ ಮಾಡಿದ್ವಿ, ಆದರೆ ಈ ಪ್ರೊಸೆಸ್ ಇಂದ ಮುಂದಿನ ಪ್ರೊಸೆಸ್ ಗೆ ಏನು ಹೋಗ್ತಾ ಇದೆಯಲ್ಲ, ಈ ಪ್ರೊಸೆಸ್ ನ ಮತ್ತೆ ಮಧ್ಯೆ ಒಬ್ಬ ಮನುಷ್ಯನೇ ಬೇಕಾಗಿತ್ತು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಈಗ ಪ್ರೊಸೆಸ್ ಒಂದ್ ಅಂತ ಇಟ್ಕೊಳ್ಳಿ. ಸೊ ಒಂದು ಪ್ರೊಸೆಸ್ ಏನಿತ್ತು, ಇದು ಕಂಪ್ಯೂಟರೈಸೇಷನ್ ಆಯಿತು. ಎರಡು ಪ್ರೊಸೆಸ್ ಏನಿತ್ತು, ಇದು ಕಂಪ್ಯೂಟರೈಸೇಷನ್ ಆಯಿತು. ಇದು ಮೂರನೇ ಪ್ರೊಸೆಸ್ ಏನಿತ್ತು, ಇದು ಕಂಪ್ಯೂಟರೈಸೇಷನ್ ಆಯಿತು. ಆದರೆ ಇದರ ಮಧ್ಯೆ ಹೋಗುವಂತ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಏನಿದೆಯಲ್ಲ, ಇದು ಸ್ಟಿಲ್ ಹ್ಯೂಮನ್ ಕಂಟ್ರೋಲ್ ಇತ್ತು. ಅಂದ್ರೆ ಇಲ್ಲಿ ಮನುಷ್ಯನ ಅವಶ್ಯಕತೆ ಇದ್ದೇ ಇತ್ತು. ಇದನ್ನ ಕೂಡ ನಾವು ಎಲಿಮಿನೇಟ್ ಮಾಡಬಹುದಾ ಅನ್ನೋಂತ ನೋಡ್ಕೊಂಡಾಗ ಇದನ್ನೇನ್ ಮಾಡಿದ್ವಿ, ಒಂದು ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಡಿಯಲ್ಲಿ ಈ ಒಂದು ಸಿಸ್ಟಮ್ ಅನ್ನ ತಂದ್ವಿ. ಸೊ ಇದರ ಮೂಲಕ ಏನಾಯ್ತು, ಇಡೀ ಸಿಸ್ಟಮ್ ಏನಿದೆಲ್ಲ, ಇಡೀ ಒಂದು ವ್ಯವಸ್ಥೆ ಇದು ಕಂಪ್ಲೀಟ್ಲಿ ಆಟೋಮೇಟ್ ಆಗ್ಬಿಡ್ತು. ಸೊ ಇದನ್ನ ನಾವೇನಂತ ಕರಿತೀವಿ, ಆಟೋಮೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಆಟೋಮೇಷನ್ ಇಂದ ಏನಾಗ್ತೀವಿ ಅಂತಂದ್ರೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಏನಿದೆಯಲ್ಲ, ನಾವು ತಂತ್ರಜ್ಞಾನದ ಪ್ರಗತಿಯನ್ನ ಹೆಚ್ಚು ಫಾಸ್ಟ್ ಮಾಡೋದಕ್ಕೆ ಆಯ್ತು. ಸೊ ಈಗ ಈ ಆಟೋಮೇಷನ್ ಟೆಕ್ನಾಲಜಿಗಳು ಏನ್ ಡೆವಲಪ್ ಆಗಿದವಲ್ಲ, ಇದರ ಬೇಸಿಸ್ ಮೇಲೆ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ತಿದ್ವಿ. ನೆಕ್ಸ್ಟ್ ಜನರೇಷನ್ ಏನಪ್ಪ ಅಂತಂದ್ರೆ ಆಟೋನೋಮಸ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಆಟೋನೋಮಸ್ ಟೆಕ್ನಾಲಜಿ ಅಂದ್ರೆ ನೋಡಿ, ನೀವು ಬೆಳಕು ಮಂದಿರದ ಕಾಣಿಸ್ತಾ ಇದೆಯಾ ನಿಮ್ಗೆ? ಫಸ್ಟ್ ಕಂಪ್ಯೂಟರೈಸೇಷನ್ ಮಾಡಿದ್ವಿ. ಕಂಪ್ಯೂಟರೈಸೇಷನ್ ಅಂದ್ರೆ ಏನಪ್ಪ, ನಾವು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದಂತಹ ಕೆಲಸವನ್ನ ಕಂಪ್ಯೂಟರ್ ಇಂದ ರಿಪ್ಲೇಸ್ಮೆಂಟ್ ಮಾಡ್ಕೋತಾ ಇದ್ವಿ. ಆದ್ರೂ ಏನಾಯ್ತು, ವ್ಯಕ್ತಿಗಳ ಅವಶ್ಯಕತೆ ಬಂತು. ಯಾಕೆ ಅಂದ್ರೆ, ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ ಗೆ ಇನ್ಪುಟ್ ಔಟ್ಪುಟ್ ಹೋಗ್ಬೇಕು ಅಂದ್ರೆ ವ್ಯಕ್ತಿಗಳೇ ಕೊಡ್ಬೇಕಾಯ್ತು. ಇದನ್ನು ಕೂಡ ಆಟೋಮೇಟ್ ನಾವು ಮಾಡಕಾಯ್ತು ಅಂತ ಹೇಳಿ ಆಟೋಮೇಷನ್ ಪ್ರೊಸೆಸ್ ಅನ್ನ ತಂದ್ವಿ. ಇದರ ನಂತರ ಏನಾಯ್ತು ಅಂತಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಎರಡು ಇದೇ ರೀತಿಯಾದಂತಹ ಒಂದು ಸಿಸ್ಟಮ್ ಗಳನ್ನ ನಾವು ಗಮನಿಸೋಣ. ಈಗ ನಾನೇನ್ ಹೇಳಿದ್ ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದಿನಲ್ಲ ಒಂದು ಸಿಸ್ಟಮ್, ಒಂದು ಮೂರು ಸಿಸ್ಟಮ್ ಅಂತ ಹೇಳಿ, ಇಲ್ಲೂ ಕೂಡ ಮೂರು ಸಿಸ್ಟಮ್ ಬಂದು ಹಾಕೋಣ. ಸೊ ಇಲ್ಲೂ ಕೂಡ ಏನಾಗಿದೆ, ಆಟೋಮೇಷನ್ ಆಗ್ಬಿಟ್ಟಿದೆ. ಆದ್ರೆ ಈ ಸಿಸ್ಟಮ್ ಇಂದ ಈ ಸಿಸ್ಟಮ್ ಏನ್ ಇನ್ಪುಟ್ ಔಟ್ಪುಟ್ ಹೋಗ್ತಾ ಇರುತ್ತಲ್ಲ, ಇದು ಇಲ್ಲಿಯ ಔಟ್ಪುಟ್, ಇದು ಇಲ್ಲಿಯ ಇನ್ಪುಟ್ ಆಗುತ್ತೆ. ಸೊ ಈ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಲ್ಲಿ ಮತ್ತೆ ಒಂದು ವ್ಯಕ್ತಿಗಳ ಒಂದು ಅವಶ್ಯಕತೆ ಇದೆ. ಇಲ್ಲೂ ಕೂಡ ನಾವು ಎಲಿಮಿನೇಟ್ ಮಾಡಬಹುದಾ ಅಂದ್ರೆ, ಕಂಪ್ಲೀಟ್ಲಿ ಆಟೋನಾಮಸ್ ಬ್ರಾಡ್ ಬೇಸ್ ಸಿಸ್ಟಮ್ಸ್ ಅನ್ನ ನಾವು ತರಬಹುದಾ ಅನ್ನೋದನ್ನ ನಾವು ನೋಡ್ಕೊಂಡಾಗ, ಅಲ್ಲಿಗೆ ಬಂದಂತದ್ದೇ ಯಾವ ರೀತಿ ಒಂದಪ್ಪ ಟೆಕ್ನಾಲಜಿ ಅಂತಂದ್ರೆ, ಆಟೋನೋಮಸ್ ಟೆಕ್ನಾಲಜಿಗಳು ಅಂತ ಹೇಳಿ ಕರಿತೀವಿ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಿದೆಲ್ಲ, ಆಟೋಮೇಷನ್ ಟೆಕ್ನಾಲಜಿಯ ಒಂದು ಮುಂದುವರಿದ ಭಾಗ ಅಂತ ನಾವು ಹೇಳ್ಬೋದು. ಅಂದ್ರೆ ಏನಾಗ್ತದೆ, ಈಗ ಸ್ಕ್ರೀನ್ ಮೇಲೆ ತಾವು ನೋಡಬಹುದು, ಈ ಒಂದು ಆಬ್ಜೆಕ್ಟ್ ಏನಿದೆ, ಇದನ್ನ ಒಂದು ಸಿಸ್ಟಮ್ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನ ಒಂದು ನೀವು ಡಿವೈಸ್ ಅಂತ ಉಪಯೋಗಿಸ್ಕೊಳ್ಬಹುದು. ಇನ್ನೊಂದು ಡಿವೈಸ್ ಇಲ್ಲದೆ ಈ ಎರಡು ಡಿವೈಸ್ ಮಧ್ಯೆ ಮಾತುಕತೆ ಆಗತ್ತಾ ಅನ್ನೋಂತ ನಾವು ನೋಡ್ಕೋಬಹುದು. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಮಿಷಿನ್ ಇನ್ನೊಂದು ಮಿಷಿನ್ ಜೊತೆಗೆ ಸಂವಹನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇಲ್ಲಿಂದ ಬಂದಂತಹ ಇನ್ಪುಟ್ ಔಟ್ಪುಟ್ ಇದಕ್ಕೆ ಇನ್ಪುಟ್ ಆಗುತ್ತೆ, ಮತ್ತು ಇದು ಕಾರ್ಯಗತಗೊಂಡು ಇದರ ಔಟ್ಪುಟ್ ಮತ್ತೊಂದು ಮಿಷಿನ್ ಗೆ ಹೋಗುತ್ತೆ. ಈ ಎಲ್ಲಾ ಕ್ರೋಢೀಕರಣಗೊಂಡು ರಿಸಲ್ಟ್ ಮನುಷ್ಯನನ್ನು ತಲುಪುತ್ತೆ. ಓಕೆ? ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಂತಂದ್ರೆ, ಮಿಷಿನ್ ಮತ್ತು ಹ್ಯೂಮನ್ ಬೀಯಿಂಗ್ ಇವರ ಮಧ್ಯೆ ಇರುವಂತಹ ಸಂವಹನವನ್ನ ಸಾಧಿಸುವಂತಹ ಒಂದು ತಂತ್ರಜ್ಞಾನ ಅಂತ ನಾವು ಕರಿಬಹುದಾಗತ್ತೆ. ಓಕೆ? ಸೊ ಇದರ ಅಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಇದೆಯಾ ಅಂತ ನಾವು ನೋಡ್ಕೊಂಡಾಗ, ಖಂಡಿತವಾಗ್ಲೂ ಅಪ್ಲಿಕೇಶನ್ ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂತಂದ್ರೆ, ಏನು ಹಿಂದಿನ ಟೆಕ್ನಾಲಜಿ ನಾವು ಬಿಲ್ಡ್ ಮಾಡಿದ್ವಲ್ಲ, ಕಂಪ್ಯೂಟರೈಸೇಷನ್ ಇರಬಹುದು ಅಥವಾ ಆಟೋಮೇಷನ್ ಇರಬಹುದು, ಎಲ್ಲವೂ ಕೆಲವು ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ಸ್ ಗಳ ಮೇಲೆ ಬಿಲ್ಡ್ ಆಗಿತ್ತು. ಸೇ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಅಂದ್ರೆ, ಮಿಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಏನ್ ಯೂಸ್ ಮಾಡ್ತಿದ್ವಿ, ಅಥವಾ ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್ ನಾವು ಯೂಸ್ ಮಾಡ್ತಿದ್ವಿ, ಇದರ ಬೇಸಿಸ್ ಮೇಲೆ ಸಣ್ಣ ಸಣ್ಣ ಸಿಸ್ಟಮ್ಸ್ ಗಳನ್ನ ಬಿಲ್ಡ್ ಮಾಡ್ಕೋತಾ ಹೋದ್ವಿ. ಈ ಎಲ್ಲಾ ಸಿಸ್ಟಮ್ಸ್ ಗಳನ್ನ ಇಂಟಿಗ್ರೇಟ್ ಮಾಡಿ ನಾವು IoT ಹಾಕ್ಬೋದಾ ಅಂತ ನಾವು ನೋಡ್ಕೊಂಡಾಗ, ಖಂಡಿತವಾಗ್ಲೂ ಮಾಡಬಹುದು. ಇದನ್ನ ಒಂದು ಯಾವ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡ್ತಾ ಇದೀವಿ, ಸ್ಮಾರ್ಟ್ ಸಿಟೀಸ್ ಪ್ರಾಜೆಕ್ಟ್ ನಾವು ತರ್ತಾ ಇದೀವಲ್ವಾ, ಸ್ಮಾರ್ಟ್ ಸಿಟೀಸ್ ಪ್ರಾಜೆಕ್ಟ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದಾ, ಪಾರ್ಕಿಂಗ್ ಸೆನ್ಸರ್ ಗಳಿರಬಹುದು ಅಥವಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಗಳಿರಬಹುದು, ಇದ್ರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಗಳಿರಬಹುದು. ಇವತ್ತು ಅಂತ ಬಹಳ ಒಂದು ದೊಡ್ಡದಂತಹ ಒಂದು ಸಮಸ್ಯೆ ಆಗಿರುವಂತಹ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನ ಬಳಸ್ಕೋಬಹುದಾಗಿರುತ್ತೆ, ಅಥವಾ ಹೋಮ್ ಆಟೋಮೇಷನ್, ಇದು ಆಕ್ಚುಲಿ ಮೂಲವಾಗಿ ಬಂದಿದ್ದೆ ಹೋಮ್ ಆಟೋಮೇಷನ್ ಇಂದ. ಓಕೆನಾ? ಸೊ ಹೋಮ್ ಆಟೋಮೇಷನ್ ಸಿಸ್ಟಮ್ಸ್ ಗಳನ್ನ ಡೆವಲಪ್ ಮಾಡಬಹುದಾ, ಅಥವಾ ನಾವು ಕೃಷಿಯಲ್ಲಿ ಇದನ್ನ ಬಳಸ್ಬೋದಾ? ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಪ್ರೆಸಿಷನ್ ಅಗ್ರಿಕಲ್ಚರ್, ಸ್ಮಾರ್ಟ್ ಅಗ್ರಿಕಲ್ಚರ್, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ? ಇವತ್ತು ಸಾಯಿಲ್ ಫರ್ಟಿಲಿಟಿ ಬಗ್ಗೆ ನಾವು ಯಾವ ರೀತಿಯಾದಂತಹ ಮಿಷಿನ್ ಗಳನ್ನ ಅಲ್ಲಿ ಅಳವಡಿಸಬಹುದು, ಯಾವ ರೀತಿಯಾದಂತಹ ಫರ್ಟಿಲೈಸೇಷನ್ ಅಥವಾ ಫರ್ಟಿಗೇಷನ್ ಅನ್ನ ನಾವು ಆಟೋಮೇಷನ್ ಅನ್ನ ಮಾಡಬಹುದು, ಈ ರೀತಿಯಾದಂತಹ ನಾವು ಥಿಂಕಿಂಗ್ ಅನ್ನ ಮಾಡ್ತಾ ಹೋದಾಗ ಇದಕ್ಕೆ ಉತ್ತರ ಸಿಗೋದು ಎಲ್ಲಿ ಅಂತಂದ್ರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಲ್ಲಿ. ಅಂದ್ರೆ ಮನುಷ್ಯನ ಏನ್ ಕೆಲಸ ಇರುತ್ತಲ್ಲ, ಇದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ ಇದು. ಓಕೆನಾ? ಸೊ ದಟ್ ಏನಾಗುತ್ತೆ, ಸಿಸ್ಟಮ್ಸ್ ಆಟೋನಮಸ್ ಆಗಿರುತ್ತೆ, ಅದಾಗದೇ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬೆಳೆಗಳಿಗೆ ಯಾವ ಸಮಯದಲ್ಲಿ ನೀರು ಉಣಿಸ್ಬೇಕು ಅನ್ನೋದನ್ನ ಈಗ ಮನುಷ್ಯ ಏನ್ ಮಾಡ್ತೇನೆ, ಹೋಗಿ ಸ್ವಿಚ್ ಆಗ್ತಾನೆ, ಮೋಟರ್ ಆಗುತ್ತೆ ಬರುತ್ತೆ. ಆದರೆ
ಯಾವುದೇ ಒಂದು ಕಂಪ್ಯೂಟರ್ ಸಿಸ್ಟಮ್ ತಾವು ಡಿಸೈನ್ ಮಾಡಿದ್ರೆ ಆ ಇಡೀ ಹೊಲ ಅಥವಾ ಇಡೀ ತೋಟದ ಒಂದು ಕಂಪ್ಲೀಟ್ ಜಿಯೋ ಲೊಕೇಶನ್ ಅನ್ನ ಅವರಿಗೆ ಅದಕ್ಕೆ ಫೀಡ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿರುವಂತಹ ಹ್ಯೂಮಿಡಿಟಿ, ಟೆಂಪರೇಚರ್, ಮಾಯಿಶ್ಚರ್ ಲೆವೆಲ್ ಎಲ್ಲವನ್ನ ಅದು ಗಣನೆಗೆ ತೆಗೆದುಕೊಂಡು ಯಾವ ಸಮಯದಲ್ಲಿ ಅದು ನೀರು ಉಣಿಸ್ಬೇಕು ಅದಾಗದೇ ನೀರು ಉಣಿಸುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಇಂಟೆಲಿಜೆಂಟ್ ಸಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ. ಇದು ಯಾವ ಟೆಕ್ನಾಲಜಿ ಬೇಸ್ ಮೇಲೆ ಇರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಬೇಸ್ ಮೇಲೆ ಇರುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡಿದೀವಿ ಇವಾಗ ಅಂತಂದ್ರೆ ಮೂಷಿಕ್ ಎನ್ನುವಂತಹ ಒಂದು ಮೈಕ್ರೋ ಪ್ರೊಸೆಸರ್ ನ ಅಭಿವೃದ್ಧಿ ಪಡಿಸಿದ್ದೇವೆ. ಓಕೆ, ಇದನ್ನ ಈ ರೀತಿಯಲ್ಲಿ ದಯವಿಟ್ಟು ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್, ಅಪ್ಲೈ ವಾಟ್ ಯು ಸ್ಟಡಿ, ಕೆಲವು ಕ್ವಶನ್ಸ್ ಗಳು. ಸೊ ವಾಟ್ ಯು ಮೀನ್ ಬೈ ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ, ವಾಟ್ ಆರ್ ಇಟ್ಸ್ ಅಪ್ಲಿಕೇಶನ್. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ ಅಂದ್ರೆ ಏನು, ಅದರ ಅನ್ವಯಗಳು ಯಾವ್ಯಾವು ಅಂತ ಕೇಳ್ತಾರೆ. ಓಕೆ, ಇದು ನಿಮ್ಮ ಕೆ ಎಸ್ ಮೇನ್ಸ್ ಗೆ ಮುಖ್ಯ ಆಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಇಂಪೆಡಿಮೆಂಟ್ಸ್ ಟು ದ ವೈಡರ್ ಅಪ್ಲಿಕೇಶನ್ ಆಫ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ ಇನ್ ಇಂಡಿಯಾ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ ವ್ಯಾಪಕವಾದಂತಹ ಅನ್ವಯಿಕೆಗೆ ಯಾವ ರೀತಿಯಾದಂತಹ ಅಡೆತಡೆಗಳು ಇವೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇದು ನಿಮ್ಮ ಐ ಎ ಎಸ್ ಪರೀಕ್ಷೆಗಳೇ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ನ್ಯಾಟೋ. ಸೊ ನ್ಯಾಟೋ ಯಾಕಪ್ಪ ನ್ಯೂಸ್ ಅಲ್ಲಿದೆ ಅಂತ ಅಂತಂದ್ರೆ, ನ್ಯಾಟೋ ಏನ್ ಮಾಡ್ತು ಅಂತಂದ್ರೆ, ಜರ್ಮನಿಯ ರಾಮ್ಸ್ಟೈನ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಹೊಸ ಉಪಗ್ರಹ ವಿರೋಧಿ ವ್ಯವಸ್ಥೆಯನ್ನ ಸ್ಥಾಪಿಸಿದೆ. ಅಂದ್ರೆ ಸ್ಪೇಸ್ ಸೆಂಟರ್ ಅನ್ನ ಈ ಒಂದು ಪ್ರದೇಶದಲ್ಲಿ ಇದು ಸ್ಥಾಪಿಸಿದೆ. ಸೊ ನ್ಯಾಟೋ ಕುರಿತಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನ್ಯಾಟೋ ಏನಪ್ಪಾ ಅಂತಂದ್ರೆ, ಇದು ಒಂದು ಮಿಲಿಟರಿ ಅಲೈಯನ್ಸ್ ಆಗಿರುತ್ತೆ. ಇದು ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲೈಯನ್ಸ್ ಆರ್ಗನೈಸೇಷನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಅಂದ್ರೆ ಇಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸಾಮೂಹಿಕ ರಕ್ಷಣಾ ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಸಾಮೂಹಿಕ ರಕ್ಷಣಾ ವ್ಯವಸ್ಥೆ ಅಂತಂದ್ರೆ ಏನು, ಇದು ಯಾಕೆ ಬೇಕಾಯಿತು ಅನ್ನೋದನ್ನ ನಾವು ಗಮನಿಸ್ಬೇಕು. 1945 ಆದ ನಂತರ, ಅಂದ್ರೆ ಎರಡನೇ ವಿಶ್ವ ಮಹಾಯುದ್ಧ ಮುಗಿದ ನಂತರ, ಈ 1945 ಹಿಡಿದು 1991 ಶೀತಲ ಸಮರ ನಡೆಯುತ್ತಿದ್ದಂತಹ ಕಾಲ, ಅಂದ್ರೆ ಜಗತ್ತು ಏನಾಗಿತ್ತು, ಎರಡು ಪೋಲ್ಗಳ ಮಧ್ಯೆ ಡಿವೈಡ್ ಆಗ್ಬಿಟ್ಟಿತ್ತು. ಒಂದು ಯು ಎಸ್ ಎ, ಇನ್ನೊಂದು ರಷ್ಯಾ. ಸೊ ಯು ಎಸ್ ಅದರದೇ ಆದ ಒಂದು ಇನ್ಫ್ಲುಯೆನ್ಸಿಂಗ್ ಸ್ಟೇಟ್ಸ್ ಗಳನ್ನ ತಗೊಳ್ತಾ ಇತ್ತು, ರಷ್ಯಾ ಅದರದೇ ಆದ ಒಂದು ಇನ್ಫ್ಲುಯೆನ್ಸಿಂಗ್ ಸ್ಟೇಟ್ಸ್ ಗಳನ್ನ ತಗೊಳ್ತಾ ಇತ್ತು. ಈ ರೀತಿಯಲ್ಲಿ ಆದಾಗ ಏನಾಗ್ತಾ ಇತ್ತು ಅಂತಂದ್ರೆ, ಎರಡು ಕೂಡ ಬಹಳ ಥ್ರೆಟ್ ಆಗ್ಬಿಟ್ಟಿತ್ತು ಸಾಕಷ್ಟು ದೇಶಗಳಿಗೆ. ಸೊ ಅವಾಗ ಏನಾಯ್ತು, ಸಾಮೂಹಿಕವಾದಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನ ನಾವು ಅಭಿವೃದ್ಧಿ ಪಡಿಸಬಹುದಾ ಎನ್ನುವಂತಹ ಒಂದು ಥಿಂಕಿಂಗ್ ಬಂತು. ಅವಾಗ ಅಮೆರಿಕ ನೇತೃತ್ವದಲ್ಲಿ ಏನಾಯ್ತು, ನ್ಯಾಟೋ ಸ್ಥಾಪನೆ ಆಯ್ತು. ಅಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಮತ್ತು ಈ ಒಂದು ಕಾನ್ಸೆಪ್ಟ್ ನ ಬೇಸ್ ಏನಪ್ಪಾ ಅಂತಂತಂದ್ರೆ, ಅಟ್ಯಾಕ್ ಅಗೇನ್ಸ್ಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಗೇನ್ಸ್ಟ್ ಅಟ್ಯಾಕ್ ಅಗೇನ್ಸ್ಟ್ ಆಲ್ ಅಂತ ನಾವು ಕರಿತೀವಿ. ಅಂದ್ರೆ ಈ ಒಂದು ಸಾಮೂಹಿಕ ರಕ್ಷಣಾ ವ್ಯವಸ್ಥೆಯಲ್ಲಿ ಇರುವಂತಹ ದೇಶಗಳ ಪೈಕಿ ಯಾವುದಾದರೂ ದೇಶಕ್ಕೆ ಈ ಒಂದು ಯಾವುದೇ ದೇಶದಿಂದ ದಾಳಿ ಉಂಟಾದಲ್ಲಿ ಅದು ನಮ್ಮ ಎಲ್ಲರ ವಿರುದ್ಧ ಆದಂತಹ ದಾಳಿ ಎಂದು ಎಲ್ಲಾ ದೇಶಗಳು ತಿಳಿದುಕೊಳ್ತವೆ. ಓಕೆನಾ? ಸೊ ಮತ್ತು ಈ ಒಂದು ದೇಶದ ಒಂದು ಡಿಫೆನ್ಸ್ಗೆ ಉತ್ತೇಜನವನ್ನು ಕೊಡುತ್ತೆ. ಓಕೆನಾ? ಸೊ ಇವರೆಲ್ಲ ಒಟ್ಟುಗೂಡ್ಕೊಂಡು ಆ ಒಂದು ಯಾವ್ದು ಆಕ್ರಮಣ ಮಾಡಿದ್ದಿಲ್ಲ ಆ ದೇಶವನ್ನ ಇವರು ಫೇಸ್ ಮಾಡೋದಕ್ಕೆ ಹೋಗ್ತಾರೆ. ಓಕೆನಾ? ಸೊ ಇದು ಇದರ ಒಂದು ಅಡ್ವಾಂಟೇಜ್ ಆಗಿದೆ. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ, ಪರಸ್ಪರ ರಕ್ಷಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಇದನ್ನ ನಾವು ಏನಂತ ಕರಿತೀವಿ, ಒಂದು ಡಿಟರೆನ್ಸ್ ಮೆಕ್ಯಾನಿಸಂ ಅಂತ ಹೇಳಿ ಕರಿತೀವಿ. ಅಂದ್ರೆ ಯುದ್ಧ ಮಾಡೋದಕ್ಕಿಂತನೂ ಯುದ್ಧ ತಡೆಯೋದಕ್ಕೋಸ್ಕರ ಇರುವಂತಹ ಒಂದು ಮೆಕ್ಯಾನಿಸಂ ಅಂತ ಹೇಳ್ಬೋದು ನಾವು. ಯಾಕೆ, ಸೇ ಫಾರ್ ಎಕ್ಸಾಂಪಲ್, ಇವಾಗ ಅಮೆರಿಕ, ಫ್ರಾನ್ಸ್ ಮತ್ತು ಜರ್ಮನಿ ಇವೆಲ್ಲ ದೇಶಗಳು ನ್ಯಾಟೋದಲ್ಲಿದೆ. ಈಗ ಯಾರಾದ್ರೂ ಫ್ರಾನ್ಸ್ ವಿರುದ್ಧ ಯುದ್ಧಕ್ಕೆ ಹೋಗಬೇಕಾದಂತಹ ಧೈರ್ಯ ಮಾಡಬೇಕು ಅಂತಂತಂದ್ರೆ, ಅದರ ಅರ್ಥ ಏನು, ಫ್ರಾನ್ಸ್ ನ್ಯಾಟೋ ಅಲೈನ್ಸ್ ಅಲ್ಲಿದೆ. ಅಂದ್ರೆ ಅದರ ಅರ್ಥ, ಫ್ರಾನ್ಸ್ ಅನ್ನ ನಾನು ಇವತ್ತು ಅಟ್ಯಾಕ್ ಮಾಡಿದ್ರೆ ನಾನು 30 ದೇಶಗಳ ವಿರೋಧವನ್ನ ಕಟ್ಟಿಕೊಂಡ ಹಾಗೆ. ಈ ರೀತಿಯಾದಂತಹ ಥಿಂಕಿಂಗ್ ಬರೋದ್ರಿಂದ ಏನಾಗುತ್ತೆ, ಫ್ರಾನ್ಸ್ ವಿರುದ್ಧ ಅಟ್ಯಾಕ್ ಆಗುವಂತಹ ಪಾಸಿಬಿಲಿಟೀಸ್ ಏನಿದೆಯಲ್ಲ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಾಮೂಹಿಕ ರಕ್ಷಣಾ ವ್ಯವಸ್ಥೆ ಅದು ಅಂತಂದ್ರೆ ಡಿಟರೆನ್ಸ್ ಮೆಕ್ಯಾನಿಸಂ, ಅಂದ್ರೆ ಯುದ್ಧ ಆಗದೇ ಇರುವಂತಹ ರೀತಿಯಲ್ಲಿ ತಡೆಯುವಂಥದ್ದು. ಓಕೆ, ಸೊ ಇದರ ಒಂದು ಹಲವಾರು ಅಡ್ವಾಂಟೇಜಸ್ ಇದೆ, ಹಲವಾರು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಈ ಒಂದು ಉದ್ದೇಶಕ್ಕಾಗಿ ನ್ಯಾಟೋ ಸ್ಥಾಪನೆ ಆಯ್ತು. ಆದ್ರೆ ಈಗ ಏನಾಗ್ತಿದೆ, 1991 ಆದ ನಂತರ ಏನಾಯ್ತು, ಯುನಿಪೋಲಾರ್ ವರ್ಲ್ಡ್ ಆಯ್ತು. ಅಂದ್ರೆ ಅಮೆರಿಕವೇ ವಿಶ್ವದ ದೊಡ್ಡಣ್ಣ ಆಗ್ತಾ ಹೋಯ್ತು. ಆದ್ರೆ 2000 ಹಿಂದೆ ಈಚೆಗೆ ಚೈನಾ ಬಹಳಷ್ಟು ಒಂದು ಅಭಿವೃದ್ಧಿಯನ್ನ ಹೊಂದ್ತಾ ಇದೆ. ಮತ್ತು ಚೈನಾ ಏನಾಗಿದೆಪ್ಪ ಅಂತಂದ್ರೆ, ತಮ್ಮ ವಿಸ್ತರಣಾವಾದದ ಮೂಲಕ ಇರುವಂತಹ ಜಗತ್ತಿನ ಎಲ್ಲಾ ದೇಶಗಳಿಗೂ ಇದೊಂದು ಥ್ರೆಟ್ ಆಗಿ ಬಂದ್ಬಿಟ್ಟಿದೆ.
ಅಂದ್ರೆ ಏನ್ ಮಾಡ್ತದೆ, ಇಂಡಿಯನ್ ಓಷನ್ ಇರಬಹುದು, ಪೆಸಿಫಿಕ್ ಓಷನ್ಸ್ ಅಲ್ಲಿ ಇರಬಹುದು, ಐಲ್ಯಾಂಡ್ಸ್ ಗಳನ್ನ ಹುಟ್ಟು ಹಾಕುವಂಥದ್ದು ಇರಬಹುದು, ಬೇರೆ ದೇಶದ ಐಲ್ಯಾಂಡ್ಸ್ ಅನ್ನ ಕ್ಲೇಮ್ ಮಾಡೋದಿರಬಹುದು, ಬೌಂಡ್ರಿ ಪ್ರಾಬ್ಲಮ್ಸ್ ಗಳನ್ನ ಉಂಟು ಮಾಡೋದಿರಬಹುದು, ಈ ರೀತಿಯಾದಂತಹ ಉಪದ್ರವ ಏನಿದೆ ಅಲ್ಲ ಬೇರೆ ಒಂದು ದೇಶಗಳಿಗೆ ಇದು ಕೊಡ್ತಾ ಇದೆ. ಸೊ ಇದರ ಜೊತೆಗೆ ರಷ್ಯಾ ಕೂಡ ಅಮೆರಿಕದ ವಿರುದ್ಧ ಇರೋದ್ರಿಂದ ಏನ್ ಮಾಡ್ತದೆ, ನ್ಯಾಟೋ ಇವತ್ತು ಕೆಲವು ಹೊಸ ಹೊಸ ರೀತಿಯಾದಂತಹ ಪ್ರಯೋಗಗಳಿಗೆ ಮಾಡಬೇಕಾಗಿದೆ. ಮತ್ತು ಇವತ್ತು ಯಾಕೆ ನಾವು ಸ್ಪೇಸ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಏನ್ ಮಾಡ್ತೀವಿ, ಸ್ಪೇಸ್ ಇದನ್ನ ನಾವೇನ್ ಹೇಳ್ತಿದ್ವಿ, ಫಿಫ್ತ್ ಫ್ರಂಟ್ ಅಂತ ಹೇಳಿ ಕರಿತೀವಿ. ಸೊ ಫಿಫ್ತ್ ಫ್ರಂಟ್ ಅಂದ್ರೆ ವಾರ್ಸ್ ಅಲ್ಲಿ ಏನಾಗುತ್ತೆ, ಫ್ರಂಟ್ ಗಳು ಇರ್ತವೆ. ಸೊ ಫಿಫ್ತ್ ಫ್ರಂಟ್ ಅಂದ್ರೆ ಏನಿಲ್ಲಿ, ಹಾಗಾದ್ರೆ ಮೊದಲ ನಾಲ್ಕು ಫ್ರಂಟ್ ಗಳು ಯಾವುದು? ಫಸ್ಟ್ ತ್ರೀ ಫ್ರಂಟ್ಸ್ ಆಬ್ವಿಯಸ್ಲಿ ಲ್ಯಾಂಡ್, ಏರ್ ಮತ್ತೆ ವಾಟರ್ ಅಂತ ಹೇಳಿ ಕರಿತೀವಿ, ಓಕೆನಾ. ಫೋರ್ತ್ ಫ್ರಂಟ್ ಯಾವ್ದಪ್ಪ ಹಾಗಾದ್ರೆ ಅಂತಂದ್ರೆ ಸೈಬರ್ ಸ್ಪೇಸ್, ಓಕೆನಾ. ಸೊ ಸೈಬರ್ ಸ್ಪೇಸ್ ಇಸ್ ದ ಫೋರ್ತ್ ಫ್ರಂಟ್. ಫಿಫ್ತ್ ಫ್ರಂಟ್ ಯಾವ್ದಪ್ಪ ಅಂದ್ರೆ ಔಟರ್ ಸ್ಪೇಸ್. ಅಂದ್ರೆ ಇವತ್ತು ಯಾವುದೇ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧವು ನಡೆದರೆ ಅಲ್ಲಿ ಸೋಲ್ಜರ್ಸ್ ಹೋಗಿ ಫೈಟ್ ಮಾಡಬೇಕಾದಂತಹ ಒಂದು ಉದ್ದೇಶ ಇಲ್ಲ, ಅವಶ್ಯಕತೆ ಇಲ್ಲ. ಆದರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಕುತ್ಕೊಂಡು ಇನ್ನೊಂದು ದೇಶಕ್ಕೆ ನಾವು ಅಟ್ಯಾಕ್ ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ನಾವು ಬೆಳೆಸಿದ್ದೇವೆ. ಅದು ಫೋರ್ತ್ ಫ್ರಂಟ್ ಸೈಬರ್ ಸ್ಪೇಸ್. ಫಿಫ್ತ್ ಫ್ರಂಟ್ ಏನಾಗುತ್ತೆ, ಇದು ಔಟರ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಸೈಬರ್ ಸ್ಪೇಸ್ ಅನ್ನ ಇನ್ನೊಂದು ರೀತಿ ನಾನು ಕವರ್ ಮಾಡ್ತೇನೆ. ಇವತ್ತು ನಾವು ಫಿಫ್ತ್ ಸ್ಪೇಸ್ ಫ್ರಂಟ್ ಬಗ್ಗೆ ಮಾತಾಡೋಣ. ಇಲ್ಲೇನಾಗಿದೆ, ಔಟರ್ ಸ್ಪೇಸ್ ಅಲ್ಲಿ ಇರುವಂತಹ ಕೆಲವು ಸ್ಯಾಟಲೈಟ್ಗಳು, ಓಕೆ. ಈಗ ಸ್ಯಾಟಲೈಟ್ ಅಂತ ನಾವು ಅನ್ಕೊಂಡಾಗ ಏನಾಗಿದೆ, ಸ್ಯಾಟಲೈಟ್ ಅನ್ನೋದು ಬಹಳ ಮುಖ್ಯವಾದಂತಹ ಉಪಕರಣ ಆಗ್ಬಿಟ್ಟಿದೆ ಅಲ್ವಾ. ಇವತ್ತು ಮಾಡರ್ನ್ ಟೈಮ್ಸ್ ಅಲ್ಲಿ ಯಾವುದೇ ಒಂದು ರೀತಿಯಾದಂತಹ ಟೆಕ್ನಾಲಜಿ ನಾವು ಡೆವಲಪ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕು, ಈಗ ಸೇ ಫಾರ್ ಎಕ್ಸಾಂಪಲ್ ತಮ್ಮ ನ್ಯಾವಿಗೇಷನ್ ಸಿಸ್ಟಮ್ಸ್ ಗಳಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ಸ್ ಗಳಿರ್ಬೋದು, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಇರ್ಬೋದು, ತಾವು ನಡೆಸಿರುವಂತಹ ಬ್ಯಾಂಕಿನ ವ್ಯವಹಾರಗಳಾಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇದೆಲ್ಲವೂ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದೆ, ಸ್ಯಾಟಲೈಟ್ ಗಳ ಮೇಲೆ ಡಿಪೆಂಡೆಂಟ್ ಇದೆ ಅಲ್ವಾ. ಸೊ ಬೇಕೋ ಬೇಡವೋ ನಾವು ಸ್ಯಾಟಲೈಟ್ ಗಳ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗ್ಬಿಡ್ತೀವಿ. ನಮ್ಮ ಮಿಲಿಟರಿ ಕಮ್ಯುನಿಕೇಶನ್ ಕೂಡ ಸ್ಯಾಟಲೈಟ್ ಮೇಲೆ ಡಿಪೆಂಡೆಂಟ್ ಇದೆ. ಹಾಗಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ, ಎರಡು ರಾಷ್ಟ್ರಗಳು, ಈಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವಿರುದ್ಧ ಯುದ್ಧ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಜನರನ್ನ ಸಾಯಿಸೋ ಬದಲು ಏನ್ ಮಾಡಬಹುದು, ಸ್ಯಾಟಲೈಟ್ ಅನ್ನ ನಾಶ ಮಾಡಬಹುದು. ಸೊ ಸ್ಯಾಟಲೈಟ್ ಅನ್ನ ನಾಶ ಮಾಡಿದ್ರೆ ಏನಾಗುತ್ತೆ, ಆ ದೇಶದ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ನಾವು ಕರಿತೀವಿ, ಅದು ನಾಶ ಆಗಿ ಹೋಗುತ್ತೆ. ಎಕ್ಸಾಂಪಲ್, ಈಗ ಮಿಲಿಟರಿ ಕಮ್ಯುನಿಕೇಶನ್ಸ್ ಗಳನ್ನ ನಾನು ಜಾಮ್ ಮಾಡಿಬಿಟ್ರೆ ಅಥವಾ ಮಿಲಿಟರಿ ಕಮ್ಯುನಿಕೇಶನ್ಸ್ ಗೆ ಯೂಟಿಲೈಸ್ ಮಾಡ್ತಿದ್ದಂತಹ ಸ್ಯಾಟಲೈಟ್ ಅನ್ನ ನಾನು ನಾಶ ಮಾಡಿದ್ರೆ ಯಾವ ರೀತಿಯಲ್ಲಿ ಅವರ ಒಂದು ಹಿನ್ನಡೆ ಉಂಟಾಗತ್ತಲ್ವ ಅವರಿಗೆ. ಸೊ ಈ ರೀತಿಯಾದಂತಹ ಒಂದು ವಾರ್ಫೇರ್ ಏನಿದೆಲ್ಲ, ಇದನ್ನ ಸ್ಪೇಸ್ ವಾರ್ಫೇರ್ ಅಂತ ಹೇಳಿ ನಾವು ಕರಿತೀವಿ, ಓಕೆ. ಸೊ ಇದು ಮುಂದೆ ಆಗಬಹುದಾದಂತಹ ಲಕ್ಷಣಗಳು ಇವೆಯಾ ಅಂತ ನಾವು ನೋಡ್ಕೊಂಡಾಗ, ನ್ಯಾಟೋ ಯಾವ ರೀತಿಯ ಸ್ಪೇಸ್ ರಿಸರ್ಚ್ ಸೆಂಟರ್, ಸ್ಪೇಸ್ ಸೆಂಟರ್ ಅನ್ನ ಮಾಡಿದೆಲ್ಲ ರ್ಯಾಮ್ಸ್ಟೀನ್ ಜರ್ಮನಿಯಲ್ಲಿ, ಇದು ಇದರ ದಿಕ್ಕಿನಲ್ಲಿ ಇಟ್ಟಂತಹ ಮೊದಲ ಹೆಜ್ಜೆ ಅಂತ ಹೇಳಿ ನಾವು ಕರಿಬಹುದು. ಹಾಗಂತ ಹೇಳಿ ಭಾರತ ಈ ದಿಕ್ಕಿನಲ್ಲಿ ಯಾವ್ದಾದ್ರು ಒಂದು ರೀತಿಯಂತಹ ಹೆಜ್ಜೆಯನ್ನ ಇಟ್ಟಿದೆಯಾ ಅಂತ ನಾವು ನೋಡ್ಕೊಂಡಾಗ, 2019 ಮಿಷನ್ ಶಕ್ತಿ ಎನ್ನುವಂತಹ ಒಂದು ಮಿಷನ್ ಕೆಳಗೆ ಎಸ್ಯಾಟ್ ಆಂಟಿ ಸ್ಯಾಟಲೈಟ್ ಎನ್ನುವಂತಹ ಒಂದು ಮಿಷನ್ ಅನ್ನ ಮಾಡಿದ್ವಿ. ಸೊ ಆಂಟಿ ಸ್ಯಾಟಲೈಟ್ ಏನಪ್ಪ, ಇದು ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಮಿಸೈಲ್ ಅಂತಂದ್ರೆ ನಾನು ಹೇಳಬೇಕು ಅಂತಂದ್ರೆ, ಇಲ್ಲಿ ನಾವೇನ್ ಮಾಡ್ತಿದ್ವಿ, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಿದ್ವಿ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೇನು, ಇವು ಖಂಡಾಂತರ ಕ್ಷಿಪಣಿಗಳು, ಓಕೆನಾ. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಶೂಟ್ ಮಾಡುವಂತಹ ಕ್ಷಿಪಣಿಗಳಾಗಿರ್ತವೆ. ಇವೇ ಏನ್ ಮಾಡ್ತವೆ, ಸ್ಯಾಟಲೈಟ್ ಅನ್ನ ಹೋಗಿ ಕೂಡ ಡಿಸ್ಟ್ರಾಯ್ ಮಾಡಬಲ್ಲವು ಅಂತಹ ಒಂದು ಟೆಕ್ನಾಲಜಿನ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಇಡೀ ಜಗತ್ತಿನಲ್ಲಿ ನಾಲ್ಕೇ ದೇಶಗಳು ಈ ರೀತಿಯಾದಂತಹ ಟೆಕ್ನಾಲಜಿ ಇರುವಂತದ್ದು, ಒಂದು ಅಮೆರಿಕ, ಎರಡನೇದು ರಷ್ಯಾ, ಮೂರನೇದು ಚೀನಾ, ನಾಲ್ಕನೇದು ಭಾರತ. ಮಿಷನ್ ಶಕ್ತಿ ಅಡಿಯಲ್ಲಿ ಆಂಟಿ ಸ್ಯಾಟಲೈಟ್ ಎನ್ನುವಂತಹ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಬಿಲ್ಡ್ ಮಾಡಿದೀವಿ. ಏನಕ್ಕೆ ಇದು ಅಂತಂದ್ರೆ, ಲೋ ಅರ್ತ್ ಆರ್ಬಿಟ್, ಓಕೆ. ಈಗ ಏನು ಅರ್ತ್ ಇರುತ್ತಲ್ಲ, ಅರ್ಥದ ಈಗ ಲೋ ಅರ್ತ್ ಆರ್ಬಿಟ್ ಏನಿರುತ್ತೆ, ಇದನ್ನ 2000 kilometers ಅಂತ ಹೇಳಿ ನಾವು ಕರಿತೀವಿ. ಸೊ 2000 kilometers ಕೆಳಗೆ ಇರುವಂತಹ ಏನು ಆರ್ಬಿಟ್ ಇದೆಯಲ್ಲ, ಈ ಆರ್ಬಿಟ್ ಅಲ್ಲೇ ನಮ್ಮ ಹೆಚ್ಚಿನ ಸ್ಯಾಟಲೈಟ್ಸ್ ಗಳು ಇರುವಂತದ್ದು. ಸೊ ಈ ಸ್ಯಾಟಲೈಟ್ಸ್ ಗಳನ್ನ ಹೊಡೆದಿರುಳಿಸುವಂತಹ ಒಂದು ಕೆಲಸವನ್ನ ಈ ಎ ಸ್ಯಾಟ್ ಏನಿದೆಯಲ್ಲ ಇದು ಮಾಡುತ್ತೆ, ಓಕೆನಾ. ಸೊ ಈ ರೀತಿಯಾದಂತಹ ಟೆಕ್ನಾಲಜಿ ಇರುವಂತದ್ದು ಕೇವಲ 4 ಜೊತೆಗೆ ಮಾತ್ರ, ಓಕೆ. ಸೊ ಇದರ ಮೂಲಕ ನಾವು ಏನು ಒಂದು ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ನಮ್ಮ ಡಿಟರೆನ್ಸ್ ಮೆಕಾನಿಸಮ್ ನ ಬೆಳೆಸ್ಕೊತಾ ಇದೀವಿ. ಅಂದ್ರೆ ಇದು ಸರ್, ಇದು ಒಫೆನ್ಸಿವ್ ಅಥವಾ ನಾವು ಡಿಫೆನ್ಸಿವ್ ಮಟ್ಟದಲ್ಲಿ ನಾವು ಇದನ್ನ ಬಳಸ್ತಾ ಇದೀವ ಅಂತ ನಾವು ನೋಡ್ಕೊಂಡಾಗ, ಇದು ಒಫೆನ್ಸಿವ್ ಹೌದು, ಇದು ಡಿಫೆನ್ಸಿವ್ ಹೌದು. ಅಂದ್ರೆ
ರಕ್ಷಣಾತ್ಮಕವಾಗಿ ಹೇಗೆ ಆಗುತ್ತೆ. ಈಗ ಪಾಕಿಸ್ತಾನ ಏನ್ ಮಾಡ್ತಿದೆ, ತಮ್ಮ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳನ್ನ ಡೆವಲಪ್ ಮಾಡ್ಕೊಂಡಿದೆ. ಅಂದ್ರೆ ನ್ಯೂಕ್ಲಿಯರ್ ವಾರ್ಫೇರ್ಗೆ ನಾ ತಾನು ಸನ್ನದ್ಧ ಅನ್ನೋದನ್ನ ತೋರಿಸ್ಕೊಳ್ತಾ ಇದೆ. ಯಾವುದೇ ಒಂದು ಹಂತದಲ್ಲಿ ತಾವುಗಳು ನಮ್ಮ ವಿರುದ್ಧ ಏನಾದ್ರೂ ದಾಳಿಯನ್ನ ಮಾಡಿದ್ರೆ ನಾವು ಲಾಹೋರಿಂದ ಇರ್ಬೋದು, ಇಸ್ಲಾಮಾಬಾದ್ ಇಂದ ಇರ್ಬೋದು, ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ರಿಲೀಸ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹೊಡ್ತಾ ಇರ್ತಾರೆ. ಸೊ ಈ ಬೆದರಿಕೆಗೆ ಉತ್ತರವಾಗಿ ನಾವು ಏನ್ ಮಾಡಬೇಕು, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಅನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಇದಕ್ಕೆ ಜನಕ ಯಾರಪ್ಪ ಈ ಟೆಕ್ನಾಲಜಿಗೆ ಅಂತಂದ್ರೆ, ಇಸ್ರೇಲ್ ಅವರು ಐರನ್ ಡೋಮ್ ಎನ್ನುವಂತ ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಅಂದ್ರೆ ಪ್ಯಾಲೆಸ್ತೀನ್ ಇರಬಹುದು ಅಥವಾ ಬೇರೆ ಯಾವುದೇ ಕಡೆಯಿಂದ ಇರಬಹುದು, ಬಂದಂತಹ ಯಾವುದೇ ರಾಕೆಟ್ಗಳನ್ನ ಹೊಡೆದು ಉರುಳಿಸುವಂತಹ ಒಂದು ತಂತ್ರಜ್ಞಾನ ಐರನ್ ಡೋಮ್ ಡಿಫೆನ್ಸ್ ಶೀಲ್ಡ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಈ ರೀತಿಯಾದಂತಹ ಐರನ್ ಡೋಮ್ ಶೀಲ್ಡ್ ಸಿಸ್ಟಮ್ ನ ನಾವು ಕೂಡ ಡೆವಲಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಮಿಸೈಲ್ ಗಳನ್ನ ನಾವು ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಒಂದು ರೀತಿಯಾದಂತಹ ಮಿಸೈಲ್ ಯಾವ್ದಪ್ಪ ಅಂದ್ರೆ ಎಸ್ಯಾಟ್ ಅಂತ ಹೇಳಿ ಕರಿತೀವಿ. ಸೊ ಎಸ್ಯಾಟ್ ಏನಾಗಿದೆ ಈಗ, ಸೇ ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಯಿತು ಅಥವಾ ಚೀನಾ ಮತ್ತು ಭಾರತ ಮಧ್ಯೆ ಯುದ್ಧ ಆಯಿತು ಅಂದಾಗ ನಾವು ಅವರ ಸ್ಯಾಟಲೈಟ್ ಸಿಸ್ಟಮ್ ಗಳನ್ನ ಹೊಡೆದಿಳಿಸಬಹುದು. ಓಕೆನಾ, ಇದು ಒಂದು ಅಂದ್ರೆ ಇದು ಏನಾಗುತ್ತೆ, ಆಕ್ರಮಣಕಾರಿ ಅಫೆನ್ಸಿವ್ ವೇ ಅಂತ ಹೇಳ್ತೀವಿ. ಡಿಫೆನ್ಸಿವ್ ಅಲ್ಲಿ ಯಾವ ರೀತಿಯಲ್ಲಿ ಆಗ್ಬೋದು, ಈಗ ಪಾಕಿಸ್ತಾನ ಅಥವಾ ಚೀನಾ ಹತ್ತಿರ ಈ ಒಂದು ರೀತಿಯಾದಂತಹ ಒಂದು ಮಿಸೈಲ್ ಇತ್ತು ಅಂತಂದ್ರೆ ಭಾರತದ ಸ್ಯಾಟಲೈಟ್ಸ್ ಗಳನ್ನ ಇದನ್ನ ನಾಶ ಮಾಡಬಹುದಲ್ವಾ. ಸೊ ಆ ರೀತಿಯಲ್ಲಿ ಲಾಂಚ್ ಆದಂತಹ ಏನು ಮಿಸೈಲ್ ಗಳನ್ನ ಹೊಡೆದು ಉರುಳಿಸಬಹುದಾ ನಾವು ಅಂತ ನೋಡ್ಕೊಂಡಾಗ ಎಸ್ಯಾಟ್ ಇದಕ್ಕೆ ಉತ್ತರ ಆಗುತ್ತೆ. ಸೊ ಎಸ್ಯಾಟ್ ಮೂಲಕ ನಾವೇನ್ ಮಾಡಬಹುದು, ಇನ್ಕಮಿಂಗ್ ಏನೋ ಮಿಸೈಲ್ಸ್ ಇರ್ತಾವಲ್ಲ ಅದನ್ನ ಇಂಟರ್ಸೆಪ್ಟ್ ಮಾಡಬಹುದು. ಅಂದ್ರೆ ಇದನ್ನ ಏನಂತ ಕರಿತೀವಿ, ಇಂಟರ್ಸೆಪ್ಟರ್ ಮಿಸೈಲ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಇನ್ಕಮಿಂಗ್ ಮಿಸೈಲ್ಸ್ ಏನ್ ಬರ್ತಾ ಇರುತ್ತೆ ಸ್ಯಾಟಲೈಟ್ ಗಳನ್ನ ಹೊಡೆಯೋದಕ್ಕೆ, ಇದಕ್ಕೆ ಇಂಟರ್ಸೆಪ್ಟ್ ಮಿಸೈಲ್ ಬಂದು ಏನ್ ಮಾಡುತ್ತೆ, ಇದರ ವೆಲಾಸಿಟಿ ಮೂಲಕ ಇದಕ್ಕೆ ಹೊಡೆದು ಎರಡು ಕೂಡ ನಾಶ ಆಗ್ತಾ ಹೋಗ್ಬಿಡುತ್ತೆ. ಓಕೆ, ಇದನ್ನ ಡಿಫೆನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಎಸ್ಯಾಟ್ ಅನ್ನ ಇದಕ್ಕೆ ಉಪಯೋಗಿಸಲಾಗ್ತಾ ಇದೆ. ನೆಕ್ಸ್ಟ್, ಸೊ ನ್ಯಾಟೋ ಕುರಿತಾಗಿ ಸಾಕಷ್ಟು ಫ್ಯಾಕ್ಟ್ಸ್ ಗಳನ್ನ ನಾನು ಇದರಲ್ಲಿ ಹಾಕಿದ್ದೇನೆ, ತಾವು ನೋಡಬಹುದು. ಅಂದ್ರೆ ನ್ಯಾಟೋ ಇರುವಂತದ್ದು 30 ದೇಶಗಳ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ 4 April 1949 ಇದರ ಸ್ಥಾಪನೆ ಆಯಿತು. ಓಕೆ, ಪ್ರಧಾನ ಕಚೇರಿ ಬಂದು ಬ್ರಸೆಲ್ಸ್ ಬೆಲ್ಜಿಯಂ ನಲ್ಲಿ ಮತ್ತು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಬಂದು ಮಾನ್ಸ್ ಬೆಲ್ಜಿಯಂ ನಲ್ಲಿ ಇದೆ. ಓಕೆನಾ, ಸೊ ಇತ್ತೀಚೆಗಷ್ಟೇ ನಾರ್ತ್ ಮೆಸಿಡೋನಿಯಾ 27 March 2020 ನ್ಯಾಟೋಗೆ ಸದಸ್ಯನಾಗಿ ಸೇರ್ಪಡೆ ಆಯಿತು. ಓಕೆನಾ, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದನ್ನ ಬರೆದಿಟ್ಕೋಬೇಕು ನೀವು. ನೆಕ್ಸ್ಟ್, ಈ ಒಂದು ಇದರಲ್ಲಿ ಮಿಷನ್ ಶಕ್ತಿ ಬಗ್ಗೆ ನಾನು ಹೇಳಿದ್ದೇನೆ. ನೆಕ್ಸ್ಟ್ ಕೆಲವು ಕ್ವಶನ್ ಗಳು, ರೈಟ್ ನೋಟ್ ಆನ್ ಮಿಷನ್ ಶಕ್ತಿ, ಹೌ ಡು ಯು ಥಿಂಕ್ ದ ಆಂಟಿ ಸ್ಯಾಟಲೈಟ್ ಕೇಪಬಿಲಿಟೀಸ್ ಕ್ಯಾನ್ ಹೆಲ್ಪ್ ಇಂಡಿಯಾ ಇನ್ ಇಟ್ಸ್ ಡಿಫೆನ್ಸ್. ಮಿಷನ್ ಶಕ್ತಿಯ ಕುರಿತು ಟಿಪ್ಪಣಿ ಬರೆಯಿರಿ. ಉಪಗ್ರಹ ವಿರೋಧಿ ಸಾಮರ್ಥ್ಯ ನಾವು ಕಂಡುಕೊಂಡಿರೋದ್ರಿಂದ ಮಿಷನ್ ಶಕ್ತಿಯ ಮೂಲಕ ಇದು ಭಾರತದ ರಕ್ಷಣೆಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಪ್ರಶ್ನೆ ಇದೆ. ಓಕೆ, ಇದಕ್ಕೆ ತಾವು ಉತ್ತರ ಬರೆಯಬಹುದು. ಐಎಸ್ಗೆ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಂದ್ರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಪೇಸ್ ಸೆಂಟರ್ ಬೈ ನ್ಯಾಟೋ ಕ್ಯಾನ್ ಪೇವ್ ದ ವೇ ಫಾರ್ ಮಿಲಿಟರೈಸೇಷನ್ ಅಂಡ್ ವೆಪನೈಸೇಷನ್ ಆಫ್ ಸ್ಪೇಸ್ ಎಕ್ಸಾಮಿನ್. ವಾಟ್ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ ಕರೀತಿದ್ದಾರೆ. ಅಂದ್ರೆ ಮಿಲಿಟರೈಸೇಷನ್ ಅಂಡ್ ವೆಪನೈಸೇಷನ್ ಆಫ್ ಸ್ಪೇಸ್ ಆಗಬಹುದಾ ಇದ್ರ ಮೂಲಕ ಎನ್ನುವಂತಹ ಒಂದು ಭಯ ನಮ್ಮಲ್ಲಿ ಎಲ್ಲರಿಗೂ ಇದೆ. ಅಂದ್ರೆ ಮಿಲಿಟರೈಸೇಷನ್ ಆಗಬಾರದು ಅನ್ನೋದು ಎಲ್ಲರಿಗೂ ಇರುವಂತದ್ದು. ಈಗ ಇದರ ಕುರಿತಾಗಿ ಲೀಗಲ್ ಆಗಿ ಏನಾದ್ರು ಟ್ರೀಟಿ ಇದೆಯಾ ಇಂಟರ್ನ್ಯಾಷನಲ್ ಆಗಿ ಅಂತ ನಾವು ನೋಡ್ಕೊಂಡಾಗ 1967 ಔಟರ್ ಸ್ಪೇಸ್ ಟ್ರೀಟಿಯನ್ನ ಮಾಡುತ್ತಾರೆ. ಓಕೆ, ಏನಪ್ಪ ಇದು ಔಟರ್ ಸ್ಪೇಸ್ ಟ್ರೀಟಿ ಅಂತಂದ್ರೆ, ಜಗತ್ತಿನ ದೇಶಗಳು ಯಾವುದೇ ಕಾರಣಕ್ಕೂ ಔಟರ್ ಸ್ಪೇಸ್ ಅನ್ನ ಅಂದ್ರೆ ಬಾಹ್ಯಾಕಾಶವನ್ನ ನಾವು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ಎಕ್ಸಾಂಪಲ್ ಏನಪ್ಪ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಗಳನ್ನ ಪ್ಲೇಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ ಅನ್ನೋಂತ ಒಂದು ಟ್ರೀಟಿಯನ್ನ ಮಾಡಿದ್ರೆ, ಇದು 1967 ಟ್ರೀಟಿ ಆಗಿರುತ್ತೆ. ಇದು ಲೀಗಲಿ ಬೈಂಡಿಂಗ್ ಇದೆ ಎಲ್ಲಾ ಒಂದು ದೇಶಗಳಿಗೂ, ಭಾರತ ಕೂಡ ಈ ಟ್ರೀಟಿಗೆ ಸೈನ್ ಹಾಕಿದೆ. ಆದರೆ ಕೂಡ ಮಿಲಿಟರೈಸೇಷನ್ ಮತ್ತು ವೆಪನೈಸೇಷನ್ ಆಫ್ ಸ್ಪೇಸ್ ಎನ್ನುವಂಥದ್ದು ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖವಾದಂತಹ ಒಂದು ಚರ್ಚಾ ವಿಷಯ ಆಗತ್ತೆ ಮತ್ತು ಭಯ ತರುವಂತಹ ವಿಷಯ ಕೂಡ ಆಗಿರುತ್ತೆ. ಓಕೆನಾ, ಸೊ ಇದರ ಕುರಿತಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ. ನೆಕ್ಸ್ಟ್, ಒಸೈರಿಸ್ ರೆಕ್ಸ್ ಬಾಹ್ಯಾಕಾಶ ನೌಕೆ. ಒಸೈರಿಸ್ ರೆಕ್ಸ್ ಎನ್ನುವಂಥದ್ದು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಇದು ಒಂದು ನೌಕೆ. ಓಕೆ, ಸೊ ಇದು ಒಂದು ಈ ನೌಕೆ ಎಲ್ಲಿಗೆ ಕಳಿಸಿದ್ರು, ಒಂದು ಆಸ್ಟರಾಯ್ಡ್ ಗೆ ಕಳಿಸಿದ್ರು. ಸೊ ಈ ಆಸ್ಟರಾಯ್ಡ್ ಹೆಸರೇನು, ಇದರ ಹೆಸರು ಬೆನ್ನು ಅಂತ ಹೇಳಿ. ಸೊ ಈ ಬೆನ್ನು ಅನ್ನೋದು ಆಸ್ಟರಾಯ್ಡ್ ಇದೆಯಲ್ಲ, ಇದು ಏನಿದೆಯಲ್ಲ ಈ ಅರ್ತ್ಗೆ ಅಪ್ಪಳಿಸುವಂತಹ ಒಂದು ದಾರಿಲಿ ಇದ್ದಂತಹ ಒಂದು ನೌಕೆ ಆಗಿರುತ್ತೆ. ಓಕೆ, ಕ್ಷುದ್ರ ಗ್ರಹ ಆಸ್ಟರಾಯ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕ್ಷುದ್ರ ಗ್ರಹಕ್ಕೆ ಈ ಒಂದು ಒಸೈರಿಸ್ ರೆಕ್ಸ್ ಅಂತ ಒಂದು ಸ್ಪೇಸ್ ಕ್ರಾಫ್ಟ್ ಹೋಗಿದೆ.
ಯಾಕೆ ಹೋಗಿದೆ ಅಂತಂದ್ರೆ ಅಲ್ಲಿರುವಂತಹ ಏನು ಮೆಟೀರಿಯಲ್ಸ್ ಇದೆಯಲ್ಲ ಆಸ್ಟರಾಯ್ಡ್ ಅಲ್ಲಿ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ. ಓಕೆ, ಸೊ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಮೊನ್ನೆ ಏನ್ ಮಾಡಿದ್ರು, ಟಚ್ ಅಂಡ್ ಗೋ ಮೆನೂವರ್ ಅಂತ ಹೇಳಿ ಮಾಡಿದ್ರು. ಓಕೆ, ಸೊ ಇದೇನಾಯ್ತು, ಈ ಆಸ್ಟರಾಯ್ಡ್ ಸುತ್ತ ಸುತ್ತ ಇತ್ತು, ಸೊ ಟಚ್ ಡೌನ್ ಆಗಿ ಏನಾಗ್ತದೆ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ಇಲ್ಲಿ ತಾವು ಪಿಕ್ಚರ್ ಅಲ್ಲಿ ಕೂಡ ನೋಡಬಹುದು, ಸೊ ಯಾವ ರೀತಿಯಲ್ಲಿ ಅವರು ಕಲೆಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಅನ್ನೋದು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದು ಸಕ್ಸಸ್ ಆಯ್ತು ಅಂದ್ರೆ ಏನಾಗುತ್ತೆ ಗೊತ್ತಾ, ಸೊ ಈ ನೌಕೆ ಏನಿದೆಯಲ್ಲ ಇದು ನಮ್ಮ ಪ್ಲಾನೆಟ್ ಗೆ ಮತ್ತೆ ಮರಳುತ್ತೆ. ಓಕೆನಾ, ಸೊ 2023 ವೇಳೆಗೆ ಇದು ಮರಳಬಹುದು ಎನ್ನುವಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ಇದು ತಂದಂತಹ ಸ್ಯಾಂಪಲ್ಸ್ ಗಳ ಮೂಲಕ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಸೋಲಾರ್ ಸಿಸ್ಟಮ್ ಈಗ ಸೌರ ಮಂಡಲದ ರಚನೆ ಯಾವ ರೀತಿಯಲ್ಲಿ ಆಯಿತು, ಭೂಮಿ ಯಾವ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂತು ಎನ್ನುವಂತಹ ಉತ್ತರ ಎನ್ನುವಂತಹ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಲ್ವಾ. ಸೊ ಈ ಬೆನ್ನು ಏನಿದೆಯಲ್ಲ ಆಸ್ಟರಾಯ್ಡ್, ಸೊ ಇದು ಸಾವಿರಾರು ವರ್ಷಗಳ ಮಿಲಿಯನ್ಸ್ ಆಫ್ ಇಯರ್ಸ್ ಏನಾಗಿದೆ ಔಟರ್ ಸ್ಪೇಸ್ ನಲ್ಲಿ ತೇಲ್ತಾ ಇರುವಂತಹ ಒಂದು ಕ್ಷುದ್ರ ಗ್ರಹ ಆಗಿರುತ್ತೆ. ಸೊ ಇಲ್ಲಿ ಇರುವಂತಹ ಒಂದು ಮೆಟೀರಿಯಲ್ಸ್ ಗಳನ್ನ ತಗೊಂಡ್ಬಂದು ನಾವು ಅನಲೈಸ್ ಮಾಡಿದಾಗ ನಮಗೆ ಏನ್ ಗೊತ್ತಾಗುತ್ತೆ, ಸೋಲಾರ್ ಸಿಸ್ಟಮ್ ಯಾವ ರೀತಿಯಲ್ಲಿ ಫಾರ್ಮೇಶನ್ ಆಯಿತು ಎನ್ನುವಂಥದ್ದಕ್ಕೆ ಆನ್ಸರ್ ಸಿಗಬಹುದು ಎನ್ನುವಂತಹ ಒಂದು ಪ್ರಯತ್ನ ಇದಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ. ಓಕೆ, ಯಾಕೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ನ್ಯೂಸ್ ಅಲ್ಲಿ ಇದೆ? ಓಕೆ, ಭಾರತದಲ್ಲಿ ಏನಾಗಿದೆ, FCRA ಅಂತ ಹೇಳಿ ಒಂದು ಆಕ್ಟ್ ಇದೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಅಂತ ಹೇಳಿ ನಾವು ಕರಿತೀವಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010. ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಭಾರತದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ವಿದೇಶದಿಂದ ಬಂದಂತಹ ದೇಣಿಗೆ ಹಣ ಅಥವಾ ಕೊಡುಗೆಗಳನ್ನ ನಿಯಂತ್ರಿಸಲು ಇದು ಪ್ರಯತ್ನ ಮಾಡುತ್ತೆ. ಓಕೆ, ಈಗ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಇರ್ತಲ್ವಾ, ಅಂದ್ರೆ NGOಗಳಿಗೆ ಬರುತ್ತೆ ಸಾಕಷ್ಟು. ಸರ್ಕಾರೇತರ ಸಂಸ್ಥೆಗಳು ಅಭಿವೃದ್ಧಿ ಮಾಡುವ ಹೆಸರಿನಲ್ಲಿ ಏನ್ ಮಾಡುತ್ತೆ, ಸಾಕಷ್ಟು ವಿದೇಶಿ ದೇಣಿಗೆಯನ್ನ ಪಡೆಯುತ್ತೆ. ಆದರೆ CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಈ ರೀತಿಯಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಒಂದು ಎನ್ಕ್ವೈರಿಯನ್ನು ಲಾಂಚ್ ಮಾಡ್ತಾರೆ. ಸೊ ಇದರ ಒಂದು ದೇಣಿಗೆಯನ್ನು ಪಡೆಯುತ್ತಿರುವಂತಹ ಸಂಸ್ಥೆಗಳಲ್ಲಿ ಲೆಜಿಟಿಮೇಟ್ ಆಗಿ ಇರುವಂತಹವು ಯಾವುವು, ಅವು IT ರಿಟರ್ನ್ ಗಳನ್ನ ಫೈಲ್ ಮಾಡ್ತಾ ಇದೆಯಾ, FCRA ಕೆಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ಯಾ, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ದೇಣಿಗೆ ಪಡಿಬೇಕು ಅಂದ್ರೆ FCRA ಕೆಳಗೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಈ ರೀತಿಯಾದಂತಹ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದಾರ, ಅವರು ಹೇಳಿದ್ದಂತಹ ಒಂದು ಕಾರ್ಯಕ್ಕೆ ಆ ಹಣ ಉಪಯೋಗವಾಗ್ತಾ ಇದೆಯಾ. ಈಗ ಸೇ ಫಾರ್ ಎಕ್ಸಾಂಪಲ್, ಹಸಿವಿನ ನಿರ್ಮೂಲನೆಗಾಗಿ ದೇಣಿಗೆಯನ್ನ ಪಡೆದಿರಬಹುದು, ಅದು ಹಸಿವಿನ ನಿರ್ಮೂಲನೆಗಾಗಿಯೇ ಉಪಯೋಗ ಆಗ್ತಾ ಇದೆಯಾ ಎನ್ನುವಂತಹ ಒಂದು ಎಂಕ್ವೈರಿಯನ್ನ 2018-19 ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ ಏನು ಅಂತಂದ್ರೆ, ಸಾಕಷ್ಟು ಮಿಸ್ ಯೂಸ್ ಆಫ್ ಫಂಡ್ಸ್ ಆಗ್ತಾ ಇದೆ. ಅಂದ್ರೆ ಏನಾಗ್ತದೆ, ಈ ಸರ್ಕಾರೇತರ ಸಂಸ್ಥೆಗಳು ಸಾಕಷ್ಟು ಸಮಾಜ ವಿದ್ರೋಹಕ ಒಂದು ಆರ್ಗನೈಸೇಷನ್ಸ್ ಗಳೇನಿರುತ್ತಲ್ಲ ಅದಕ್ಕೆ ಫ್ರಂಟ್ ಆಗ್ಬಿಟ್ಟಿದೆ ಇವುಗಳು. ಇದು ಯಾವಾಗ ಗೊತ್ತಾಯ್ತು ಅಂತಂದ್ರೆ, ಭಾರತದಲ್ಲಿ 2019 ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ತರ್ತಾರೆ, 2019 ಅಲ್ವಾ. ಇದು ಈ ಒಂದು ಕಾಯ್ದೆಯನ್ನ ವಿರೋಧ ಮಾಡುವುದಕ್ಕಾಗಿ ಸಾಕಷ್ಟು ಸಂಸ್ಥೆಗಳಿದ್ವು. ಅಂದ್ರೆ ಇಡೀ ಭಾರತದಾದ್ಯಂತ ಇದರ ಕುರಿತಾಗಿ ಪರ ಮತ್ತು ವಿರೋಧ ಚರ್ಚೆಗಳು ಉಂಟಾದ್ವು. ಸೊ ಈ ವಿರೋಧ ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ಏನ್ ಮಾಡ್ತು ಸರ್ಕಾರ, FCRA ಯೂಸ್ ಮಾಡ್ತು ಅನ್ನೋ ಒಂದು ಅಲಿಗೇಷನ್ ಕೂಡ ಇದೆ. ಸೊ ಎಂಕ್ವೈರಿ ಲಾಂಚ್ ಮಾಡಿದಾಗ ಗೊತ್ತಾಗಿದೆಯೇನಪ್ಪ ಅಂತಂತಂದ್ರೆ, ಸಮಾಜಘಾತುಕ ಘಟನೆಗಳಿಗೆ ಮತ್ತು ಋಣಾತ್ಮಕವಾದಂತಹ ಒಂದು ಚಟುವಟಿಕೆಗಳಿಗೆ ಏನ್ ನೆಗೆಟಿವ್ ಆಕ್ಟಿವಿಟೀಸ್ ಅವರು ಮಾಡಬೇಕು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾಗಬಲ್ಲಂತಹ ಕೆಲವು ಚಟುವಟಿಕೆಗಳನ್ನ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಅಲ್ಲಿ ಇವರು ತೊಡಗಿದ್ದಾರೆ ಎನ್ನುವಂತಹ ಅಲಿಗೇಷನ್ ನ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಮಾಡ್ತು. ಇದರ ಮೂಲಕ ಅವ್ರು ಏನ್ ಮಾಡಿದ್ರು, ಸಾಕಷ್ಟು ಸರ್ಕಾರೇತರ ಸಂಸ್ಥೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾ ಹೋಗ್ತಾರೆ, ಅವರ ರಿಜಿಸ್ಟ್ರೇಷನ್ ರದ್ದು ಮಾಡ್ತಾ ಹೋಗ್ತಾರೆ, ಅವ್ರಗಳನ್ನ ಏನ್ ಮಾಡ್ತಾರೆ ಬರ್ತಿದ್ದಂತಹ ದೇಣಿಗೆಯನ್ನ ಸ್ಟಾಪ್ ಮಾಡ್ಕೊಳ್ತಾ ಹೋಗ್ತಾರೆ, ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ. ಈ ರೀತಿಯಾದಂತಹ ಚಟುವಟಿಕೆಗಳು ಭಾರತದಲ್ಲಿ ನಡೆದಾಗ ಏನಾಯ್ತು, ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡುತ್ತೆ. ಸೊ ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಏನಾಗಿದೆ, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅವರು ಏನ್ ಮಾಡಿದ್ರು, ಭಾರತಕ್ಕೆ ಕಿವಿ ಹಿಂಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ, ಪ್ರತಿಭಟನೆ ಎನ್ನುವಂಥದ್ದು ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಂಗವಾಗಿದೆ ಅಲ್ವಾ. ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಏನು ನಾವು ಪ್ರಜಾಪ್ರಭುತ್ವ ಅಂತ ಏನ್ ಕರಿತೀವಲ್ಲ, ಇದರ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆಯಪ್ಪ, ಪ್ರತಿಭಟನೆ ಅಲ್ವಾ. ಸೊ ಪ್ರತಿಭಟನೆ ಮಾಡುವಂತಹ ಒಂದು ಹಕ್ಕೆ ನಮಗೆ ಇಲ್ಲ ಅಂತ ಅಂತಂದ್ರೆ, ಅದು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಂತ ಹೇಳಿ ಯಾವ ರೀತಿಯಲ್ಲಿ ಅದು ಕರೆಸ್ಕೊಳ್ಳುತ್ತೆ,
ಅದು ಕಷ್ಟ. ಸೊ NHRC ಹೇಳಿರುವಂತದ್ದು ಏನಪ್ಪಾ ಅಂತಂತಂದ್ರೆ, UNHRC ಸಾರಿ ಹೇಳಿರುವಂತದ್ದು ಏನಂತಂದ್ರೆ, ಭಾರತ 1947 ಇಲ್ಲಿವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡ್ಕೊಳ್ತಾ ಬಂದಿದೆ. ಇವತ್ತು FCRA ಎನ್ನುವಂತಹ ಒಂದು ಕಾಯ್ದೆಯನ್ನು ಉಪಯೋಗಿಸಿಕೊಂಡು ಭಾರತದಲ್ಲಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಕೆಲವು ಏನು ವಿಚಾರಗಳಿದಾವಲ್ಲ, ಇವುಗಳನ್ನ ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನ ಮಾಡಬಾರದು ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ UNHRC ಏನಿದೆಯಲ್ಲ, ಇದು ನ್ಯೂಸ್ ಅಲ್ಲಿದೆ. ಓಕೆ, ಸೊ UNHRC ಬಗ್ಗೆ ಕೆಲವು ಫ್ಯಾಕ್ಟ್ ಗಳನ್ನ ಕೂಡ ತಾವು ನೋಡ್ಕೊಳ್ಬೇಕು. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ, 93 ವಿಶ್ವ ಸಮ್ಮೇಳನ ಆಯ್ತು, ಅಂದ್ರೆ UN ಜನರಲ್ ಅಸೆಂಬ್ಲಿ ಮಾನವ ಹಕ್ಕುಗಳ ವಿಶ್ವ ಸಮ್ಮೇಳನ ಆಗುತ್ತೆ. ಅದರ ನಂತರ ಇದು 93 ಅಂದ್ರೆ 20 ಡಿಸೆಂಬರ್ 93 ಇದು ಸ್ಥಾಪನೆ ಆಯ್ತು. ಈಗಿನ ಅಧ್ಯಕ್ಷರು, ಇದರ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಮಿಶೆಲ್ ಬ್ಯಾಚೆಲೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ, ಜಿನೀವಾ ಸ್ವಿಟ್ಜರ್ಲೆಂಡ್ ನಲ್ಲಿ ಇದೆ. ಓಕೆ, ಸೊ ಇದರ ಉದ್ದೇಶ ಏನು ಅಂತಂದ್ರೆ, ಜಗತ್ತಿನಲ್ಲಿ ಹ್ಯೂಮನ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇರುವಂತದ್ದು. ಸೊ 1948 ನಲ್ಲಿ ನಾವೇನ್ ಮಾಡಿದ್ವಿ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಮಾಡಿದ್ವಿ. ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಹುಟ್ಟಿದಾಗ ಅವನಿಗೆ ಬರುವಂತಹ ನ್ಯಾಚುರಲ್ ರೈಟ್ಸ್ ಗಳು ಯಾವುವು ಎನ್ನುವಂಥದ್ದನ್ನ ಡಾಕ್ಯುಮೆಂಟ್ ನಾವ್ ಎಲ್ಲಿ ಮಾಡಿದ್ವಿ, ಯೂನಿವರ್ಸಲ್ ಡಿಕ್ಲರೇಷನ್ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಡಾಕ್ಯುಮೆಂಟ್ ಅಲ್ಲಿ ಮಾಡಿದ್ವಿ. ಇದನ್ನ ಎಲ್ಲಾ ರಾಷ್ಟ್ರಗಳು ಒಪ್ಪಿಕೊಂಡು ಇದಕ್ಕೆ ಸೈನ್ ಹಾಕಿವೆ, ಮತ್ತು ಇದನ್ನ ಕಾಯುವಂತಹ ರಕ್ಷಣೆ ಮಾಡುವಂತಹ ಕೆಲಸವನ್ನ ಆಯಾ ದೇಶಗಳ ಸರ್ಕಾರಗಳು ಮಾಡಬೇಕು ಎನ್ನುವಂಥದ್ದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಆಯೋಗದ ಒಂದು ಉದ್ದೇಶ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬುಲೆಟ್ಸ್ ಗಳು. ಸೊ ಸಣ್ಣ ಸಣ್ಣ ಕರೆಂಟ್ ಅಫೇರ್ಸ್ ಗಳು, ಆದರೆ ಎಕ್ಸಾಮ್ಗೆ ಬಹಳ ಮುಖ್ಯ. ಭಾರತದಲ್ಲಿ ಮೊದಲ ಬಾರಿಗೆ ಹಿಂಗು ಕೃಷಿ ಪ್ರಾರಂಭ ಮಾಡಿದ್ದಾರೆ. ಸೊ ಹಿಂಗ್ ಅನ್ನೋಂಥದ್ದು ತಮಗೆಲ್ಲರೂ ಗೊತ್ತಿರಬಹುದು, ಸೊ ನಮ್ಮ ಖಾದ್ಯಗಳಲ್ಲಿ ಪ್ರಮುಖವಾದಂತಹ ಒಂದು ಸ್ಪೈಸ್ ಆಗಿರುತ್ತೆ ಅಲ್ವಾ. ಸೊ ಹಿಂಗ್ ಇಲ್ಲದೆ ಸಾಕಷ್ಟು ಜನ ಅಡುಗೆಯನ್ನ ಮಾಡುವಂಥದ್ದಿಲ್ಲ. ಸೊ ಆದ್ರೆ ಈ ಹಿಂಗ್ ಏನಿದೆಯಲ್ಲ, ಇದು ಭಾರತದಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಅಥವಾ ವಸ್ತು ಅಲ್ಲ. ಓಕೆ, ಸೊ ಇದೇನ್ ಮಾಡಿದ್ವಿ ನಾವು, ಇಂಪೋರ್ಟ್ ಮಾಡ್ಕೊಳ್ತಾ ಅದು ಜನರಲಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಇಂದ, ಅಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ, ತಜಿಕಿಸ್ತಾನ ಎಕ್ಸೆಟ್ರಾ, ಇಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದಂತಹ ಒಂದು ವಸ್ತು ಆಗಿತ್ತು. ಆದರೆ ಏನ್ ಮಾಡಿದೆ, ಭಾರತದಲ್ಲಿ ಇದನ್ನ ಬೆಳೆಯುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಓಕೆ, ಎಲ್ಲಿ ನಡೀತಾ ಇದೆ ಅಂತಂದ್ರೆ ಲಾಹೋಲ್ ಮತ್ತು ಸ್ಪಿತಿ, ಇದು ಹಿಮಾಚಲ ಪ್ರದೇಶದಲ್ಲಿ ಇದೆ. ಓಕೆ, ಸೊ ಅಸಫೋಟಿಡಾ ಅಂದ್ರೆ ಹಿಂಗಿನ ಕುರಿತಾದಂತಹ ಕೆಲವು ಫ್ಯಾಕ್ಟ್ಸ್ ಗಳನ್ನ ಇಲ್ಲಿ ಹಾಕಿದ್ದೀನಿ. ಇದರ ವೈಜ್ಞಾನಿಕ ಹೆಸರು ಅಸಫೋಟಿಡಾ, ಇದು ಅಂಬೆಲಿ ಫ್ರೇ ಎಂಬಂತಹ ಕುಟುಂಬಕ್ಕೆ ಸೇರಿದಂತಹ ಒಂದು ಸಸ್ಯ ಆಗಿರುತ್ತೆ. ಇದು ದೀರ್ಘಾವಧಿಯ ಬೆಳೆ, ಅಂದ್ರೆ ಇದೇನ್ ಮಾಡುತ್ತೆ, 5 ವರ್ಷಗಳು ಬೇಕು ಇದರ ಬೇರಿಂದ ಅಂಟು ಡೆವಲಪ್ ಆಗಬೇಕು ಅಂತಂದ್ರೆ ಮಿನಿಮಮ್ 5 ಇಯರ್ಸ್ ಬೇಕಾಗುತ್ತೆ. ಓಕೆನಾ, ಸೊ 5 ವರ್ಷಗಳ ನಂತರ ಇದು ಬೇರುಗಳಿಂದ ಅಂಟನ್ನ ಉತ್ಪಾದಿಸುತ್ತೆ. ಯಾವ ಒಂದು ಹವಾಮಾನದಲ್ಲಿ ಇದು ಬೆಳೆಯುತ್ತೆ ಅಂತ ನಾವು ನೋಡ್ಕೊಂಡಾಗ, ಇದಕ್ಕೆ ಕೋಲ್ಡ್ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ, ಡ್ರೈ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ. ಹಾಗಾಗಿ ನಮ್ಮ ಉತ್ತರದಲ್ಲಿರುವಂತಹ ಶೀತಲ ಮರುಭೂಮಿಗಳು, ಲಾಹೋಲ್ ಮತ್ತು ಸ್ಪಿತಿ ರೀಜನ್ ಇರ್ಬೋದು, ಲಡಾಖ್ ರೀಜನ್ ಇರ್ಬೋದು, ಇಂತಹ ಒಂದು ಜಾಗಗಳಲ್ಲಿ ಇದು ಬೆಳೆಯುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆನಾ, ಸೊ ಅಲ್ಲಿ ಅಂದ್ರೆ ಇದನ್ನ ಬೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಬಹಳ ಔಷಧೀಯ ಗುಣಗಳು ಕೂಡ ಉಂಟು ಅಂತ ಹೇಳ್ತಿದ್ದಾರೆ. ಇದು ಜೀರ್ಣ ಮತ್ತು ಜಠರ ಸಂಬಂಧಿತ ಸಮಸ್ಯೆಗಳು, ಅಸ್ತಮ, ಬ್ರಾಂಕೈಟಿಸ್, ಋತುಸ್ರಾವ, ಅಕಾಲಿಕ ಹೆರಿಗೆ ಮತ್ತು ರಕ್ತಸ್ರಾವದ ಸಮಯದಲ್ಲಿ ಇದನ್ನ ಮನೆ ಮದ್ದಾಗಿ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ CSIR ಕ್ಯೂರ್ಡ್ ಎನ್ನುವಂತಹ ಒಂದು ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಕ್ಯೂರ್ಡ್ ಅನ್ನುವಂತ ಪೋರ್ಟಲ್ ಅಂದ್ರೆ ಏನಿದು ಅಂತ ನೋಡ್ಕೊಂಡಾಗ, ಇದು ಕ್ಲಿನಿಕಲ್ ಟ್ರಯಲ್ಸ್ ಗಳು, ಅಂದ್ರೆ COVID-19 ವಿರುದ್ಧ ಕೆಲವು ಕ್ಲಿನಿಕಲ್ ಟ್ರಯಲ್ಸ್ ಅನ್ನ CSIR ಮಾಡಿರುತ್ತೆ. ಈ ಎಲ್ಲಾ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ರಿಜಿಸ್ಟ್ರಿ ಆಗಿ ಮಾಡಿರುವಂಥದ್ದು ಈ ಕ್ಯೂರ್ಡ್ ಪೋರ್ಟಲ್ ಅಲ್ಲಿ. ಓಕೆ, ಇದರ ಮೂಲಕ ಏನಾಗುತ್ತೆ, ನಾಳೆ ಯಾವುದೇ ಒಂದು ರೀತಿಯಾದಂತಹ ವ್ಯಾಕ್ಸಿನ್ ಡೆವಲಪ್ ಮಾಡೋದಕ್ಕೆ ಉತ್ತೇಜನ ನೀಡಿದಂತೆ ಆಗುತ್ತೆ. ಓಕೆನಾ, ಅಂದ್ರೆ ಇಲ್ಲಿವರೆಗೂ COVID-19 ಕುರಿತ ಏನಾದ್ರೂ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ, ಅದು ನಮ್ಮ ಅಲೋಪೆಥಿಕ್ ಒಂದು ಮಾತ್ರೆಗಳನ್ನ ಉಪಯೋಗಿಸಿರ್ಬೋದು, ಡ್ರಗ್ ಫಾರ್ಮುಲೇಷನ್ಸ್ ಗಳನ್ನ ಯೂಸ್ ಮಾಡಿರ್ಬೋದು, ಅಥವಾ ಆಯುರ್ವೇದಿಕ್ ಡ್ರಗ್ ಫಾರ್ಮುಲೇಷನ್ಸ್ ಗಳನ್ನ ಯೂಸ್ ಮಾಡಿರ್ಬೋದು, ಇದರ ಥೆರಪೆಟಿಕ್ ಎಫೆಕ್ಟ್ ಯಾವ ರೀತಿಯಲ್ಲಿ ಆಗಿದೆ ಪೇಷಂಟ್ ಮೇಲೆ ಅನ್ನೋದನ್ನ ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಮಾಡಿರ್ತಾರೆ. ಸೊ ದಟ್ ಮುಂದೆ ಏನಾಗುತ್ತೆ, ಇದನ್ನ ಉಪಯೋಗಿಸ್ಕೊಂಡು ಯಾರಾದ್ರೂ ಇದನ್ನ ಲಸಿಕೆಯನ್ನ ಕಂಡಿಡಬಹುದಾ, ಟ್ರೀಟ್ಮೆಂಟ್ ಅನ್ನ ಕಂಡಿಡಬಹುದಾ ಅನ್ನುವಂತ ಒಂದು ಹೋಪ್ ಇಲ್ಲಿ ಇದೆ. ಓಕೆನಾ, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ತರಗತಿಗಳು ಮುಗಿದಿದೆ. ಸೊ ಸಾಕಷ್ಟು ಅನಾಲಿಸಿಸ್ ನಾನು ಇಲ್ಲಿ ಮಾಡಿದ್ದೇನೆ. ಈ ಒಂದು ಕರೆಂಟ್ ಅಫೇರ್ಸ್ ತರಗತಿಗಳ ಉದ್ದೇಶ ಕೇವಲ ಫ್ಯಾಕ್ಟ್ ಅನ್ನ ತಮ್ಮ ಮುಂದೆ ಬಂದು ಪ್ರಸ್ತುತಪಡಿಸೋದು ಆಗಿರೋದಿಲ್ಲ, ಆದರೆ ಯಾವುದೇ ಒಂದು ಪ್ರಚಲಿತ ಘಟನೆಯನ್ನ ಯಾವ ರೀತಿಯಲ್ಲಿ ನೋಡಬೇಕು, ಯಾವ ರೀತಿಯಲ್ಲಿ ಓದಬೇಕು, ಅದರ ಒಂದು ವಿಶ್ಲೇಷಣೆ ಹೇಗೆ, ಅದರ ಸಮಗ್ರ ಅರಿವನ್ನು ನಾವು ಹೇಗೆ ಪಡಿಬೇಕು,
ಬೈಹ್ಯಾಟ್ ಮಾಡದಿರೋ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋದು ಹೇಗೆ, ಇದರ ನೋಟ್ಸ್ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಆರ್ಟಿಕಲ್ ನ ಓದೋ ರೀತಿಯಲ್ಲಿ ಹೇಗೆ, ಇದರ ಮೂಲಕ ಕ್ವಶನ್ಸ್ ಗಳು ಯಾವ ರೀತಿಯಲ್ಲಿ ಬರಬಹುದು, ಎಕ್ಸಾಮ್ ಅಲ್ಲಿ ಇದನ್ನ ಅಪ್ಲೈ ಬೇಸಸ್ ಅಲ್ಲಿ ಅವನು ಯಾವ ರೀತಿಯಲ್ಲಿ ಕೇಳ್ತಾನೆ, ಇದನ್ನ ಎಲ್ಲದಕ್ಕೂ ಉತ್ತರಿಸುವಂತಹ ಪ್ರಯತ್ನವನ್ನ ನಾವು ಈ ಒಂದು ಈ ಸೀರೀಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ಬಹಳ ರೀತಿ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ನಮಗೆ ಬರ್ತಾ ಇದೆ. ಸೊ ತಮ್ಮ ರೆಸ್ಪಾನ್ಸ್ ಇದೇ ರೀತಿಯಲ್ಲಿ ಇರಲಿ. ಓಕೆ, ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ತಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆ ಯಾಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿ. ಸೊ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ನಾವಿಲ್ಲಿ ಮಾಡ್ತೇವೆ. ಓಕೆ, ಸೊ ತಮ್ಮ ಒಂದು ಸಪೋರ್ಟ್ ಏನಿರುತ್ತಲ್ಲ ಬಹಳ ಮುಖ್ಯ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಜನ ಜನಕ್ಕೆ ಇದು ತಲುಪುತ್ತೆ ಅಷ್ಟು ಒಳ್ಳೇದಾಗತ್ತೆ. ಅಂದ್ರೆ ಒಳ್ಳೆ ರೀತಿಯಾದಂತಹ ಕಲಿಕೆ ಆಗಲಿ ಎಲ್ಲರಿಗೂ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ನಮ್ಮ ಜೊತೆ ಕೈ ಜೋಡಿಸಿ ದಯವಿಟ್ಟು ಇದನ್ನ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.